ರಾಷ್ಟ್ರದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿ ಎತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ದರೆ ದೇವೇಗೌಡರಿಗಿದೆ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು ಹೇಳು? ಬಿಜೆಪಿ ಪಕ್ಷ ಬೇಕು. ನನ್ಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು. ನಮಸ್ಕಾರ ವೀಕ್ಷಕರೇ, ನಮ್ಮ ಈ ಡಿಜಿಟಲ್ ವಾಹಿನಿ ಇವತ್ತು ಚಿಕ್ಕನಾಯಕನಹಳ್ಳಿಯಲ್ಲಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಲೋಕಸಭೆ ಚುನಾವಣೆಯ ಹವ ಹೇಗಿದೆ ಅಂತ ನೋಡೋಣ. ಹಾಗೆ ಚಿಕ್ಕನಾಯಕನಹಳ್ಳಿಯು ಬಿಜೆಪಿಯ ಭದ್ರಕೋಟೆ ಅಂತಲೇ ಹೇಳ್ಬೋದು. ಜೆ ಸಿ ಮಾಧುಸ್ವಾಮಿಯವರು ಗೆದ್ದಂತಹ ಕ್ಷೇತ್ರ ಇದು. ಚಿಕ್ಕನಾಯಕನಹಳ್ಳಿಯ ರಿಪೋರ್ಟರ್ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಜನರ ಅಭಿಪ್ರಾಯ ಹೇಗಿದೆ, ಅಭಿಪ್ರಾಯ ಸಮೀಕ್ಷೆನ ನಡೆಸೋಣ. ಬನ್ನಿ, ಲೆಟ್ಸ್ ಗೋ. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿ ಎತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ದರೆ ದೇವೇಗೌಡರಿಗಿದೆ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು ಹೇಳು? ಬಿಜೆಪಿ ಪಕ್ಷ ಬೇಕು. ನನ್ಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು. ಈಗ ನಡೀತಾ ಇರ್ತಕ್ಕಂಥ ಈ ಕ್ಯಾಂಡಿಡೇಟ್ಗಳಲ್ಲಿ 5 ಜನ 4 ಜನ ಇದು ನಾಮಿನೇಷನ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ತಕ್ಕಂತೆ ಇರತಕ್ಕಂಥವ್ರು ಅಂತಂದರೆ ಮೋದಿ ಅವ್ರ ಕಡೆಯಿಂದ ನಮ್ಗೆ ಸ್ವಲ್ಪ ರೆಸ್ಪಾನ್ಸ್ ಇದೆ. ಸರ್, ಮೋದಿ ಅವರು ಬರೀ ಆಶ್ವಾಸನೆಗಳು ಕೊಡ್ತಾರೆ, ಬರೀ ಶ್ರೀಮಂತರಿಗೆ ಮಾಡ್ತಾರೆ, ಅವರು ರೈತರಿಗೇನು ಅನುಕೂಲಕರ ಮಾಡಿಲ್ಲ, ಏನೇ ವ್ಯವಸ್ಥೆಗಳು ಮಾಡಿಲ್ಲ, ಬರೀ ಹೇಳೋದೇ ಆಯಿತು, ಏನು ಮಾಡಿಲ್ಲ ಅನ್ನೋ ವಾದ ಇದೆ, ಏನು ಹೇಳ್ತೀರಿ? ಏನಿಲ್ಲ ಮೇಡಮ್, ಈಗ ಅವ್ರ ಕಡೆಯಿಂದ ಈಗ ಮೋದಿ ಅವ್ರು ಮಾಡ್ತಾ ಇರೋದ್ರಿಂದ ಕರೆಕ್ಟ್ ಈಗ ಜೋಡೆತ್ತುಗಳು ಅಂತ ಹೇಳ್ತಕ್ಕಂಥ ಈಗ ಡಿ ಕೆ ಶಿ ಅವರು ಮತ್ತು ಇನ್ನು ದೇವೇಗೌಡರು ಎಚ್ ಡಿ ಡಿ ಅವರು ಅವ್ರದ್ದರಿಂದ ಸ್ವಲ್ಪ ಭರವಸೆ ಸ್ವಲ್ಪ ಕಡಿಮೆ ಇದೆ. ಅದರಿಂದ ಸ್ವಲ್ಪ ಮೋದಿ ಅವರೇ ಬರಬೇಕು ಅಂತ ಚಾನ್ಸಸ್ ನಮಗೂ ಇದೆ, ಮತ್ತು ನಮ್ಮ ವರ್ಕರ್ಸ್ಗಳಿಗೂ ಮತ್ತೊಂದು ಪ್ರತಿಯೊಬ್ಬರಿಗೂ ಅದು ಆಶಾಭಾವನೆ ಇದೆ. ಮೋದಿ ಅವರ ಅಕಸ್ಮಾತ್ ಏನಾದರೂ ದೇಶದ ಪ್ರಧಾನಿ ಆದರೆ ನಿಮ್ಮ ಬೇಡಿಕೆಗಳು ಏನೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಬೇಡಿಕೆ ಏನು ಹೇಳೋದನ್ನ ಅಂತಕ್ಕಂಥದ್ದು ನಮ್ಮ ಚಿಕ್ಕನಾಯಕನಹಳ್ಳಿ ಕೆರೆಯೊಳಗೆ ಹೇಮಾವತಿ ನೀರು ನಾಲಾ ನೀರಿನ ಯೋಜನೆಯನ್ನು ರೂಪಿಸಬೇಕು ಅಂತ ಕೇಳ್ಕೊಂತೀವಿ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಜಯಣ್ಣ. ಜಯಣ್ಣ, ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ಚುನಾವಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಬಿಜೆಪಿಯರೇ, ಬಿಜೆಪಿಗೆ ಓಟ್ ಹಾಕೋದು. ನಾವು ಬಸವರಾಜನ್ ಬಿಟ್ಟು ಯಾರಿಗೂ ಓಟ್ ಹಾಕಲ್ಲ. ವಾಜಪೇಯಿ ನಮಗೆ ಬೇಕು. ಯಾವಾಗಲಿಂದಲೂ ನಾವು ಓಟ್ ಹಾಕ್ತಿರೋದು ಅವರಿಗೆ, ಈಗ ಹಾಕೋದು ಬಿಜೆಪಿಗೆ. ನಮಸ್ತೆ ಸರ್. ನಮಸ್ತೆ ಹೇಳಿ. ತಮ್ಮ ಹೆಸರು? ವೇಣುಗೋಪಾಲ್ ಅಂತ. ಲೋಕಸಭೆ ಚುನಾವಣೆ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ಲೋಕಸಭೆ ಚುನಾವಣೆ ಬಗ್ಗೆ 70 ವರ್ಷದಿಂದಲೂ ಏನು ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ ಇವ್ರು ಕೇಳಿದ್ದಾರೆ. ಇವರೇನು ಮಾಡಿದ್ದಾರೆ ಬಿಜೆಪಿಯವರು ಅನ್ನೋದು ಫಸ್ಟು ಆಗಬೇಕು. ಹಿಂದಿಂದ 70 ವರ್ಷ ಪಂಚವಾರ್ಷಿಕ ಯೋಜನೆಗಳು ತಂದರು, ಆಧಾರ್ ಕಾರ್ಡ್ ತಂದರು, ಪ್ರತಿಯೊಂದನ್ನು ಇಡೀ ನಮ್ಮ ದೇಶಕ್ಕೆ ಏನೇನು ಆಗಬೇಕೋ ರಾಜೀವ್ ಗಾಂಧಿ ಇಂಪ್ಲಿಮೆಂಟ್ ಮಾಡಿರೋ ಎಲ್ಲ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿರೋ. ಇವರೇನು ತಂದರೆ ಡ್ಯಾಮ್ ಕಟ್ಟಿದ್ದಾರೆ, ಸುಮಾರು ನಮ್ಮ ದೇಶದಲ್ಲಿ 100 ಡ್ಯಾಮ್ಗಳು ಕಟ್ಟಿದ್ದಾರೆ ಪಂಚವಾರ್ಷಿಕ ಯೋಜನೆಗಳು ಬಂದಮೇಲೆ. ಇವರೇನು ಮಾಡಿದ್ದಾರೆ ಅಂತ, ನೋಟ್ ಬ್ಯಾನ್ ಮಾಡಿರು, ಬಡವರ್ಗಳನ್ನ ಹಾಳು ಮಾಡಿರು, ಜಿ ಎಸ್ ಟಿ ತಂದರು, ಆ ಜಿ ಎಸ್ ಟಿ ಯಾರಿಗೇನು ಇದುವರೆಗೆ ಗೊತ್ತಿಲ್ಲ. ನೋಟ್ಗಳು ಬ್ಯಾನ್ ಮಾಡಿದಾಗ ಇದರಲ್ಲಿ ಕಪ್ಪು ಹಣ ಎಷ್ಟು ಅನ್ನೋದು ಯಾರಿಗಾದ್ರೂ ಬಂತ? ಸರ್, ಈಗ ದೇವೇಗೌಡರು ತುಮಕೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವರು ಸ್ಥಳೀಯವಾಗಿ ನಮ್ಮ ತುಮಕೂರು ಅವರಲ್ಲ, ಅವ್ರನ್ನ ಜನಸಾಮಾನ್ಯರು ಹೇಳೋದು ಅಂತಂದ್ರೆ ಅವ್ರನ್ನ ನಾವು ಹೇಗೆ ಭೇಟಿ ಆಗೋದು, ಅವ್ರು ಹೇಗೆ ನಮ್ಮ ಸಮಸ್ಯೆಗಳಿಗೆ ಬಗೆಹರಿಸ್ತಾರೆ ಅಂತ ಕೇಳ್ತಾರೆ. ದೇವೇಗೌಡರು ಎಲ್ಲಾದರೂ ಮಾಡಲಿ, ಅವ್ರಿಗೆ ಮನ ರೈತರ ಬಗ್ಗೆ ಒಂದು ಕಾಳಜಿ ಇದೆ, ಬಟ್ ಇಲ್ಲಿ ಬರಬಾರ್ದಾಗಿತ್ತು ದೇವೇಗೌಡರು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಮುದ್ದನಮೇಗೌಡರು ಇವತ್ತು 5ನೇ ವರ್ಷದಲ್ಲಿ ಅವರ ಕೆಪಾಸಿಟಿ ಏನು, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನಾಗಬೇಕು, ಏನು ವಿಚಾರ ಆಗಬೇಕು ಅನ್ನೋದನ್ನು ಆಮೇಲೆ ಅವ್ರು ಬಂದು ಅನುದಾನನೂ ಅಷ್ಟೇ ನೀಟಾಗಿ ಹಂಚಿಕೆ ಮಾಡಿದ್ದಾರೆ. ಆಮೇಲೆ ಈಗ ದೇವೇಗೌಡರು ಇವ್ರಿಗೊಂದು ಇದನ್ನು ಬಿಡಬೇಕಾಯಿತು, ಬಿಟ್ಟು ಉತ್ತರದಾಗೋ ಇಲ್ಲ ಎಲ್ಲೋ ಹಾಸನದಾಗೋ ಎಲ್ಲ ನಿಂತ್ಕೊಂಡು ಮಕ್ಕಳಿಗೆ ಏನೋ ಸಲಹೆ ಕೊಟ್ಕೊಂಡು ಈ ಟೈಮ್ನಲ್ಲಿ ಇರಬೇಕಾಗಿತ್ತು. ದೇವೇಗೌಡರು ಬಂದಿರೋ ತಪ್ಪಾಗಿದೆ ಏನು ಅಂತಂದರೆ, ನಾವು ಅದರಿಂದಲೂ ನಾನು ಹುಟ್ಟಿದಾಗಿನಿಂದಲೂ 57 ವರ್ಷ, ನಾನು 77 ವರ್ಷದಿಂದಲೂ ಕಾಂಗ್ರೆಸ್ಸೇ. ಯಾರಾದರೂ ಇಲ್ಲಿ ಅದ್ರ ಯೋಜನೆ ಕಾಂಗ್ರೆಸ್ನ ಯೋಜನೆಗಳು ಅಜೆಂಡಾ ಇದ್ದಾವೆ ಎಲ್ಲದನ್ನು ಈ ಥರ ಇರೋದ್ರಿಂದ ದೇವೇಗೌಡರು ಇಲ್ಲಿ ನೋಡಿರಿ ವೋಟ್ ಡಿವೈಡ್ ಆಗ್ತವೆ. ಈಗ ಯಾರೋ ಹೋಗ್ತಾರೆ, ಒಬ್ಬನ ತಂದು ಮುಚ್ಚೋದಿನ ತಂದು ನಾವು ಸೋಲಿಸ್ದಂಗೆ ಆಗಲ್ಲ. ಹೌದು, ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ನೀವು ಮತ ಚಲಾಯಿಸ್ತೀವಿ? ಚಲಾಯಿಸ್ದಂಗೇನು ಓಟೇ ಫೋನ್ ಮಾಡೋಕ್ಕೂ ಅಲ್ಲ, ಬಟ್ ಮನ್ಸಿಗೆ ನೀವು ಕೇಳಿದಾಗ ಏಕೈಕಿ ಬಂದು ಕೇಳಿದಾಗ ನಮಗೆ ಅಷ್ಟು ಬೇಜಾರಾಗಿರುತ್ತೆ. ಏನಾಗಿದೆ? ಏನು ಬೇಜಾರಾಗಿದೆ ಸರ್ ನಿಮಗೆ? ಅದನ್ನ ಏನು ವರ್ಕ್ ಆಗ್ತಾ ಇಲ್ಲ. ಈಗ ನೋಡಿ, ನಮ್ಮ ತುರ್ಬೇಕಾದ್ರೆ ತಲಕ್ ತಾಳಿ ತಿಪ್ತೋ ತಾಳಿ, ಹ್ಞೂ, ಎಷ್ಟು ಪ್ರಿಪೇರ್ ಗುಬ್ಬಿ ತಾಳಿ, ಎಷ್ಟು ಪ್ರಿಪೇರೆನ್ಸ್ ನಮ್ಮ ಚಿನ್ನಹಳ್ಳಿಲಿ ಏನೈತಿ. ಫಸ್ಟ್ ಆಫ್ ಆಲ್ ಬರಗಾಲ, ನಿಮಗೆ ಯಾವುದೇ ರೀತಿ ಅನುಕೂಲ ಆಗಿಲ್ಲ ಅಂತ ಹೇಳ್ತೀರಿ? ಅಷ್ಟೇ, ನಮಗೆ ನೀರು ಬಂದ್ರೆ ಸಾಕು, ಎಲ್ಲರ ಬದುಕ್ತಾರೆ ಇಲ್ಲಿ, ಹಾಂ, ನೀರು ಮೇಯ್ನು ನಮಗೆ ಇಲ್ಲಿ. ಹೇಳಿದ್ರಿ ಗುಬ್ಬಿ ಮತ್ತು ತಿಪ್ಟೂರು ಈ ಒಂದು ಊರುಗಳು ಅಭಿವೃದ್ಧಿ ಹೊಂದಿದೆ, ನಮ್ಮ ಚಿಕ್ಕನಾಯಕನಹಳ್ಳಿ ಕಡೆ ಯಾರೂ ತಿರುಗಿ ನೋಡ್ತಿಲ್ಲ ಅಂತ ಯಾಕೆ? ಅದು ನಮಗೆ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ನೀವು ಕೇಳಿಲ್ವ ಹೋಗಿ ಮತ ಹಾಕಿ ಮತ ಹಾಕಿ ಅಂತ ಬರ್ತೀರಾ ಎಲೆಕ್ಷನ್ಗೂ ಮುಂಚೆ? ಸಾಮಾನ್ಯ ಪ್ರಜೆ, ನಮ್ದೇನು ನಡೆಯಲ್ಲ, ನಾವು ಲೋಕಲ್ ಜನ, ಬಟ್ ಅವೆಲ್ಲ ನಡೆಯಲ್ಲ. ಬಟ್ ನಮಗೆ ನೀರು ಬಂದಿಲ್ಲ ಅಷ್ಟು ಮೇನು.
ಎಲೆಕ್ಷನ್ ಬಗ್ಗೆ ಊರು ತಟ್ಟಿದ್ಯಾ ಮನೆಯವರೆಗೂ ತಟ್ಟಿದೆ ಊರಿಗೂ ತಟ್ಟಿದೆ ಊರಿಗೂ ತಟ್ಟಿದೆ ಊರು ಅಭಿವೃದ್ಧಿ ಆಗ್ಬೇಕು ನೀರು ಬರಬೇಕು ಎಮ್ಮತಿ ನೀರು ರೋಡ್ ಆಗ್ಬೇಕು ಎಲ್ಲ ಇದು ಅಭಿವೃದ್ಧಿ ಆಗ್ಬೇಕು ಮೇಡಮ್ ನೀವು ಯಾವೊಂದು ಪಕ್ಷ ಚುನಾವಣೆಯಲ್ಲಿ ಗೆದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನೀರು ಬರುತ್ತೆ ಅಂತೀರಾ ಅದು ಮೋದಿ ಮೋದಿ ಅಲೆ ಇದೆ ಸರ್ಜಿಕಲ್ ಸ್ಟ್ರೈಕ್ ನಡೆದ್ರಿಂದ ಮೋದಿನೇ ಜಾಸ್ತಿ ನಡೀತಾ ಇದೆ ಮೋದಿದೆ ಸರ್ಜಿಕಲ್ ಸ್ಟ್ರೈಕ್ ನಡೆದ್ರಿಂದ ಮಾತ್ರ ಮೋದಿಯವರು ಬರಬೇಕು ಅಂತ ಕೇಳ್ಕೊತೀರಾ ಇಲ್ಲ ದೇಶಕ್ಕೋಸ್ಕರ ಮೋದಿನೇ ಬರಬೇಕು ದೇಶಕ್ಕೋಸ್ಕರ ದೇಶ ಬೆಳವಣಿಗೆ ಆದರೆ ಊರು ಬೆಳವಣಿಗೆ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಓಕೆ ಮೇಡಮ್ ಆಗುತ್ತೆ ಆಗುತ್ತೆ ಬರೀ ಆಶ್ವಾಸನೆಗಳು ಮಾತ್ರ ಅಂತ ಹೇಳ್ತಾರೆ ಇದಕ್ಕೆ ನಿಮ್ಮ ಉತ್ತರ ಆಶ್ವಾಸನೆ ಕೊಡ್ತಿರ್ತಾರೆ ಅದು ಎಲೆಕ್ಷನ್ ಹತ್ರ ಬಂದಾಗ ಹತ್ರ ಬಂದ ಜಾಸ್ತಿ ಕೊಡ್ತಾರೆ ಆಶ್ವಾಸನೆ ದೇಶಕ್ಕೋಸ್ಕರ ಮೋದಿ ಒಟ್ಟಿನಲ್ಲಿ ಅವರು ಯಾರು ನಿಂತ್ಕೊಂಡಿರ್ಬೋದು ಬಿಜೆಪಿಯಿಂದ ಮೋದಿಗೋಸ್ಕರ ಧನ್ಯವಾದಗಳು ಸರ್ ವೀಕ್ಷಕರು ಇವತ್ತು ನಿಮ್ಮ ಚಿಕ್ಕನಾಯಕನಹಳ್ಳಿಯ ಬಸ್ ನಿಲ್ದಾಣದಲ್ಲಿದ್ದೀವಿ ಸೊ ಇಲ್ಲಿ ಜನರ ಅಭಿಪ್ರಾಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಚುನಾವಣೆ ಬಗ್ಗೆ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಲೋಕಸಭೆ ಚುನಾವಣೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಲೋಕಸಭಾ ಚುನಾವಣೆಯಲ್ಲಿ ಜನಗಳನ್ನು ರಾಜಕಾರಣಿಗಳಿಗೆ ಬತ್ತ ಇವತ್ತು ಯಾರೋ ದೇವೇಗೌಡರು ಬರ್ತಾರೆ ನಾಳೆಗೆ ಯಾರೋ ಮುದ್ದನಮೇಗೌಡರು ಬರ್ತಾರೆ ಅಂತ ಹೇಳಿ ಇದೇ ರೀತಿ ಬರೀ ಮೋಸಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನಗಳಿಗೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಜನಗಳು ತಮ್ಮ ಮತಗಳನ್ನು ಮಾರ್ಕೊಳೋದು ರೀತಿಲಿ ಬಿಟ್ಟು ದುಡ್ಡಿಗೆ ಮತ್ತೊಂದಕ್ಕೆ ಅಮಿಷಕ್ಕೊಳಗಾಗಿ ಓಟ್ಗಳನ್ನ ಮಾರ್ಕೊಳೋದು ಬಿಟ್ಟು ಪ್ರಾಮಾಣಿಕರಿಗೆ ಯಾರು ಒಳ್ಳೆಯ ವ್ಯಕ್ತಿಗಳನ್ನ ಗೌರವಿಸಿ ಓಟ್ ಹಾಕ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್ ನಿಮ್ಮ ಪ್ರಕಾರ ಪ್ರಾಮಾಣಿಕರು ಯಾರು ಅಂತ ಅನ್ಸುತ್ತೆ ಪ್ರಾಮಾಣಿಕರು ಯಾರು ಬತ್ತಲಿಲ್ಲ ಇವತ್ತು ಒಳ್ಳೆಯವರು ಅಂದ್ರೆ ನಾಳೆ ಕೆಟ್ಟರಾಗ್ತಾರೆ ಜನಗಳು ತಮ್ಮ ಮತಗಳನ್ನು ಮಾರ್ಕೊತಾರೆ ಮೊದಲು ನಮ್ಮ ಮತಗಳನ್ನು ನಾವು ಮಾರ್ಕೊಳೋದು ಸಾರ್ವಜನಿಕರು ಬಿಡಬೇಕು ಜನಸಾಮಾನ್ಯರು ಅವಾಗ ನಮಗೆ ಬೇಕಾದ ಸವಲತ್ತುಗಳ ಬಗ್ಗೆ ಹೋರಾಡೋಂಥ ಶಕ್ತಿ ಇರುತ್ತೆ ಇವರು ಮತಗಳನ್ನು ಮಾರ್ಕೊಂಡಿರ್ತಾರೆ ಇವ್ರಿಗೆ ಬೇಕಾದಂಥ ಸವಲತ್ತುಗಳನ್ನ ಯಾರು ಕೇಳ್ತಿಲ್ಲ ಹಂಗಾಗಿ ಮತಗಳನ್ನ ಮಾರ್ಕೊಂಡು ಎಲ್ಲ ದುಷ್ಟ ರಾಜಕಾರಣಿಗಳು ಬರ್ತಾರೆ ಬಾರಿ ಒಳ್ಳೇರ್ಬೇಕು ಅಂದ್ರೆ ನಾವು ಪ್ರಾಮಾಣಿಕರಾಗ್ಬೇಕು ಮೊದಲು ತುಮಕೂರು ಕ್ಷೇತ್ರದಲ್ಲಿ ದೇವೇಗೌಡರು ಇದ್ದಾರೆ ಮುದ್ದನಮೇಗೌಡರು ಇದ್ದಾರೆ ಬಸವರಾಜ್ ಅವರು ಇದ್ದಾರೆ ನಾವು ದೇವೇಗೌಡರ ಪರವಾಗಿದ್ದೀವಿ ಪ್ರಾಮಾಣಿಕವಾಗಿ ಅವ್ರು ನಮ್ಮ ಎದುರಿಗೆ ಬಂದರೂ ಕೂಡ ನಮ್ಮ ತಾಲೂಕಿಗೆ ಬಂದರೂ ಕೂಡ ನಮಗೆ ಬೇಕಾದಂಥ ಸವಲತ್ತು ಬಗ್ಗೆ ಇಲ್ಲಿ ಕೇಳ್ಕೊಂಡು ನಾವು ದೇವೇಗೌಡರಿಗೆ ಓಟ್ ಮಾಡಬೇಕು ಅಂತ ಇದ್ದೀವಿ ನಮಗೇನಾರ ಸ್ಪಂದನೆ ಸಿಗ್ದಿದ್ರೆ ನಾವು ಬೇರೆಯವ್ರಿಗೆ ಓಟ್ ಮಾಡ್ತೀವಿ ಹೌದು ದೇವೇಗೌಡರು ಸ್ಥಳೀಯವರಲ್ಲ ಅವರಿದ್ರೆ ನಮ್ಗೆ ಯಾವುದೇ ಅನುಕೂಲ ಆಗೋದಿಲ್ಲ ಸಮಯಕ್ಕೆ ಸಂದರ್ಭಕ್ಕೆ ಸಿಗೋದಿಲ್ಲ ನಮಗೆ ಅಂತ ಜನರ ಅಭಿಪ್ರಾಯ ಇದೆ ಏನು ಹೇಳ್ತೀರಿ ನಾವು ದೇವೇಗೌಡರನ್ನ ಏಕೆ ಇಷ್ಟಪಡ್ತೀವಿ ಅಂದರೆ ಇಡೀ ರಾಷ್ಟ್ರದಲ್ಲಿ ಏನಾರ ಇವತ್ತು ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಇಲ್ಲಿ ಏನಾದ್ರು ಧ್ವನಿಯತ್ತ ಮಾತಾಡೋಂಥ ಶಕ್ತಿ ಏನಾರು ಇದ್ದರೆ ದೇವೇಗೌಡರಿಗೆ ಇದೆ ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯ ಅಷ್ಟೇ ನಾವು ದಯಮಾಡಿ ಅವ್ರನ್ನ ಎಲ್ಲ ಈಗ ಇಲ್ಲಿ ಆಗಿರೋಂಥ ಅನುಮತಿಗಳು ನೀರಾವರಿಗಳು ರೈತರಿಗಾಗಿರೋಂಥವ್ರು ಇಲ್ಲಿ ಕೈಗಾರಿಕೆಗಳಿಲ್ಲ ಭಾರಿ ಸಾರ್ವಜನಿಕ ಏನೇ ನಮ್ಮ ಕೆಲಸಗಳಿಲ್ಲ ಚಿನ್ನಹಳ್ಳಿ ಆ ರೀತಿ ಹಾಳಾಗೋಗಿದೆ ಆಗೋದ್ರೆ ನಮಗೆ ಬೇಗ ಸವಲತ್ತುಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರಿಗೆ ಹಾಕೋಣ ಅಂತ ಇದ್ದೀವಿ ಅವ್ರು ನಮಗೆ ಯಾವುದಕ್ಕೂ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ಯಾವುದೇ ಕಾರಣದಿಂದಲೂ ಬೇರೆ ಯಾರಿಗಾರ ಆಗ್ತೀವಿ ಒಟ್ಟು ಹೌದು ಮೇಡಮ್ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು ಸರ್ ಇಡೀ ಸ್ಟೇಟ್ ನೋಡಿದೆ ಸುಮಾರು ಒಂದು ವರ್ಷಗಳಿಂದ ಅವರ ಯೋಜನೆಗಳು ಫಲಕಾರಿಯಾಗಿಲ್ಲ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಬಹುಮತವಾಗಿ ಇನ್ನೂ ಸಹ ಸ್ಟೇಟಲ್ಲಿ ಗೌರ್ಮೆಂಟ್ ಆದರೆ ನರೇಂದ್ರ ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥಿತವಾಗಿ ನಡೆಸ್ಕೊಡುತ್ತೆ ಇಲ್ಲಿ ಅದಕ್ಕೆ ಎಲ್ಲ ಜನ ಕಾಯ್ತಾ ಇದ್ದಾರೆ ಟೈಮ್ ಕಾಯ್ತಾ ಇದ್ದಾರೆ ನಂತರ ಎಲೆಕ್ಷನ್ ಆದ ನಂತರ ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರ ಇಡೀ ಸ್ಟೇಟಲ್ಲೂ ಸಹ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅಂತ ನಮ್ಮ ಅನಿಸಿಕೆ ನೂರಕ್ಕೆ ನೂರು ಭಾಗ ನಿಮಗೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋ ನಿಮ್ಮ ಅನಿಸಿಕೆ ಹೌದು ಯಾಕೆಂದರೆ ಇವರು ರಕ್ಷಾ ವ್ಯವಸ್ಥೆ ದೇಶದ ರಕ್ಷಣೆ ವಿಷಯವಾಗಿ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಕಾಂಗ್ರೆಸ್ ಸರ್ಕಾರ ಸುಮಾರು 40 ವರ್ಷಗಳ ಈ ಎಕ್ಸ್ ಆರ್ಮಿಯವ್ರದ ಮಾಜಿ ಸೈನಿಕರ ವಿಷಯವಾಗಿ 40 ವರ್ಷಗಳಿಂದ ಭೇದಿಸಲೇ ಆಗದಂಥ ಒಂದು ಸಮಸ್ಯೆಯನ್ನು ನರೇಂದ್ರ ಮೋದಿಯವರು ಒನ್ ರ್ಯಾಂಕ್ ಒನ್ ಪೆನ್ಷನ್ ಅನ್ನೋ ರೂಪದಲ್ಲಿ ಹೆಚ್ಚಿನ ಅವ್ರಿಗೆ ಪೆನ್ಷನ್ ಕೊಡೋದಕ್ಕೆ ಮುನ್ನುಗ್ಗಿ ಬಂದಿದ್ದಾರೆ ಸಾಕಷ್ಟು ವೆಪನ್ಗಳನ್ನು ತೊಗೊಂಡ್ಬಂದು ಇಡೀ ದೇಶದ ಭದ್ರತೆಗೆ ಒಂದು ಇದು ಮಾಡಿದ್ದಾರೆ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ ನನಗೆ 12,000 ರೂಪಾಯಿ ಬರ್ತಿದ್ದು ಸಂಬಳ 22,000 ರೂಪಾಯಿ ಬರೋಕ್ಕೆ ಕಾರಣ ನರೇಂದ್ರ ಮೋದಿ ಅಂದರೆ ದೇಶ ರಕ್ಷಣೆಗೆ ನಾವು ಹೋಗಿ ಬಂದಿದ್ದಾಗ ನಾವು ಮನೆಯಲ್ಲಿ ಜೀವನ ಮಾಡೋದು ಕಷ್ಟ ಅನ್ನೋ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ 10,000 ಕ್ಯಾಟಗರಿ ವೈಸ್ 10,000 20,000 30,000 ರೈಸ್ ಆಯಿತು ಅಂದರೆ ದೇಶಕ್ಕೆ ಆ ವ್ಯಕ್ತಿ ಬೇಕೋ ಬೇಡವೋ ಬೇಕು ಅಂತ ನಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು ಬನ್ನಿ ವೀಕ್ಷಕರೇ ಇಲ್ಲೊಬ್ಬರು ಬಿಸಿ ಬಿಸಿ ಟೀ ಕುಡಿತಾ ಇದ್ದಾರೆ ಚುನಾವಣೆ ಬಿಸಿ ಹೇಗಿದೆ ಅಂತ ಕೇಳೋಣ ನಮಸ್ತೆ ಸರ್ ನಮಸ್ತೆ ಮೇಡಮ್ ಅರುಣ್ ಅಂತ ನಿಮ್ಮ ಮತ ಯಾರಿಗೆ ನಮ್ಮ ಮತ ಈ ಸಲ ದೇವೇಗೌಡರು ಬಂದಿರೋದ್ರಿಂದ ಅವರು ಒಬ್ಬ ಹಿರಿಯ ರಾಜಕಾರಣಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಮೋದಿಯವ್ರಿಗೂ ಒಂದು ಆಪ್ತ ಒಬ್ಬ ಇವರು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಬೇಕಾಗಿರುವಂತಹ ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ನಮ್ಮ ಮತ ಈ ಸಲ JDSಗೆ ಯಾಕೆ ಅಂದರೆ ಅವರು ಈ ಸಲ ತುಮಕೂರನ್ನ ಇಷ್ಟಪಟ್ಟು ಬಂದಿದ್ದಾರೆ ಸೊ ಹಾಸನ ನೋಡ್ಬೋದು ಹಾಸನಲ್ಲಿ ನೀರಾವರಿ ಯಾವ ಥರ ಅನುಕೂಲ ಆಗಿದೆ ಅಂತ
ಅದೇ ರೀತಿ ನಮ್ಮ ಡಿಸ್ಟಿಕ್ನೂ ನೀರಾವರಿ ಪ್ರದೇಶ ಮಾಡ್ತಾರೆ ಅನ್ನೋ ಒಂದು ಆಶಾ ಭಾವನೆಯಿಂದ ನಾವು ಇವತ್ತು ದೇವೇಗೌಡರಿಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರಲ್ಲೂ ಇನ್ನೂ ಒಂದು ಹೇಳೋ ವಿಚಾರ ಏನಂದರೆ, ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಏನಿದೆ ಅಂದರೆ ನಮ್ಮ ಒಂದು ದುರಾದೃಷ್ಟ, ಕನಿಷ್ಠ ಒಂದು ಹೋಬಳಿ ದೇಕಿಲ ನೀರಾವರಿ ಪ್ರದೇಶ ಇಲ್ಲ. ಈಗ ತಿಪ್ಟೂರು ತಗೊಳ್ಳಿ, ತುರುವೇಕೆರೆ ತಗೊಳ್ಳಿ, ಗುಬ್ಬಿ ತಗೊಳ್ಳಿ, ಎಲ್ಲ ತಗೊಳ್ಳಿ, ನೀರಾವರಿ ಪ್ರದೇಶಗಳು ಎರಡೆರಡು ಹೋಬಳಿ ಮೂರು ಹೋಬಳಿ ಆದರೂ ಇದೆ. ನಮ್ಮ ತಾಲೂಕಲ್ಲಿ ಒಂದು ಹೋಬಳಿಗೂ ನೀರಾವರಿ ಇಲ್ಲ, ಚಾನಲ್ಲೇ ಮಾಡ್ತಿಲ್ಲ. ನಾವು ಈಗ ಬಿ ಜೆ ಪಿಯಿಂದ ನಿಂತಿರೋ ಜಿ ಎಸ್ ಬಸವರಾಜು ಕೂಡ ಎರಡು ಸಲ ಗೆದ್ದಿದ್ದಾರೆ. ಅವರು ಕೂಡ ನಮ್ಮ ತಾಲೂಕನ್ನ ಒಂಥರ ಅನಾಥ ಶವವಾಗಿ ನೋಡಿರೋ ಹೊರತು ನಮ್ಮ ತಾಲೂಕಿಗೆ ಯಾರೂ ನೀರು ಥರ ವ್ಯವಸ್ಥೆ ಮಾಡಲಿಲ್ಲ. ನೀರು ಥರ ಒಂದು ನಮ್ಮ ಜನ ಇವತ್ತಿನ ಪರಿಸ್ಥಿತಿ ಹೇಳಬೇಕು ಅಂದರೆ ಹೇಳಬಾರ್ದು. ಮನೆಯಲ್ಲಿರೋ ಒಡವೆನೆಲ್ಲ ಬ್ಯಾಂಕಿಗೆ ಇಟ್ಬಿಟ್ಟು ಬೋರ್ವೆಲ್ ಒರೆಸಿದ್ದಾರೆ, ಎರಡು ತಿಂಗಳು ಓಡಲ್ಲ, ಎರಡು ತಿಂಗಳಿಗೆ ನಿಂತೋಗುತ್ತೆ. ಇವತ್ತು ಅದನ್ನು ಒಡವೆನೂ ಬಿಡಿಸ್ಕೊಂಬರೋಕ್ಕಾಗ್ತಾ ಇಲ್ಲ, ಜೀವನನೂ ಮಾಡೋಕ್ಕಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಈ ಬಿಸಿಲು ನೋಡಿದ್ರೆ ಜನ ಹೇಳಬಾರ್ದು ಅಂತ ಕಷ್ಟದಲ್ಲಿದ್ದಾರೆ. ಆ ಶಕ್ತಿ ಇವತ್ತು ಪ್ರಧಾನಿ ಹತ್ರ ನೇರವಾಗಿ ಮಾತಾಡೋಂಥ ಶಕ್ತಿ ಇದೆ ಅಂದರೆ ಅದು ದೇವೇಗೌಡರಿಗೆ, ಅದು ಇನ್ನು ನಮ್ಮ ಕ್ಷೇತ್ರದಿಂದ ನಿಂತಿರೋ ಬಸವರಾಜ್ ಹೋಗ್ಬೇಕು ಅಂದರೆ ಇನ್ನೊಬ್ಬರು ಲೀಡ್ರನ್ನ ಹಿಡ್ಕೊಂಡು ಮೋದಿ ಮಾತಾಡಬೇಕು. ಇವತ್ತು ಮಾತಾಡಬೇಕು ಅಂದರೆ ಮೋದಿ ತಕ್ಕ ಹೋಗಿ ಮಾತಾಡಿ ನಮ್ಮ ಜಿಲ್ಲೆಗೆ ಏನು ಕೆಲಸ ಬೇಕು ಮಾಡಿಸ್ಕೊಡ್ತಾರೆ. ಮತ್ತು ಮೋದಿಯವರ ಒಂದು ಆಡಳಿತ ಚುರುಕು ಮಾಡೋ ಶಕ್ತಿ ಇದೆ ಅಂದರೆ ಅದು ನಮ್ಮ ದೇವೇಗೌಡರಿಗೆ. ಹಿರಿಯ ರಾಜಕಾರಣಿ ಒಂದು ಬೇರೆ ಮಾರ್ಗದಲ್ಲಿ ಹೋದರೆ ಆ ಮಾರ್ಗದಲ್ಲಿ ಸರಿ ಇಲ್ಲ ತಪ್ಪು ಅಂತ ತಿದ್ದಿ ಕಿವಿ ಹಿಂಡಿ ಹೇಳೋ ಶಕ್ತಿ ಇದೆ ಮೋದಿಗೆ ಅಂದರೆ ಅದು ದೇವೇಗೌಡರಿಗೆ ಮಾತ್ರ. ಹಾಗಾಗಿ ಒಬ್ಬ ಹಿರಿಯ ರಾಜಕಾರಣಿ ನಮ್ಮ ಕರ್ನಾಟಕದಿಂದ ಒಂದು ಕಳಿಸ್ಬೇಕು ಅಂತ ಹೇಳಿ ಮನಸ್ಸು ಮಾಡಿ ನಾವು ದೇವೇಗೌಡರಿಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದೇವೇಗೌಡರು ಇದಕ್ಕೂ ಮುಂಚೆ ಮಾಜಿ ಪ್ರಧಾನಿ ಕೂಡ ಆಗಿದ್ರು, ಈಗ ವಯಸ್ಸಾಗಿದೆ, ಬೇರೆ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಅವ್ರಿಗೆ ಅಭಿಪ್ರಾಯಗಳನ್ನ ಸಲಹೆಗಳನ್ನ ನೀಡ್ತಾ ಅವರು ಬರ್ಬೋದಿತ್ತು. ಎಲ್ಲ ಕಡೆ ಅವರು ಕುಟುಂಬದವರು ಅವರು ಮಾತ್ರ ಇದು ಮಾಡ್ತಾರೆ, ತುಮಕೂರು ಕ್ಷೇತ್ರದಲ್ಲಿ ಅವರು ನಿಲ್ಲೋ ಅವಶ್ಯಕತೆ ಇರಲಿಲ್ಲ ಅನ್ನೋ ಮಾತಿದೆ, ಏನು ಹೇಳ್ತೀರಿ? ಇಲ್ಲ, ಅವರು ಆ್ಯಕ್ಚುಲಿ ವಯಸ್ಸಾಗಿದೆ ನಿಲ್ಲಲ್ಲ ಅಂತಲೇ ಇದ್ದಿದ್ದು, ತುಮಕೂರು ಅವ್ರಿಗೆ ಒಂದು ಇಷ್ಟವಾದ ಕ್ಷೇತ್ರ, ಹಾಸನ ಎಲ್ಲ ಅಭಿವೃದ್ಧಿ ಮಾಡಿದೆ, ಇಲ್ಲಿ ಜೆ ಡಿ ಎಸ್ಸು ಎಮ್ ಎಲ್ ಎಗಳು ನಾಲ್ಕು ಜನ ಐದು ಜನ ಪ್ರತಿ ಚುನಾವಣೆಯಲ್ಲೂ ಗೆಲ್ಲಿಸಿದ್ದಾರೆ ಎಮ್ ಎಲ್ ಎಲ್ಲಿ. ನಾನು ತುಮಕೂರಿಗಾಗಿ ಏನು ಕೊಡುಗೆ ಕೊಡಲಿಲ್ಲ ಅನ್ನೋದೊಂದು ನೋವಿತ್ತು ಅವ್ರಿಗೆ. ಲಾಸ್ಟ್ ಚುನಾವಣೆ ಬಂದ್ಬಿಟ್ಟು ಒಂದು ತುಮಕೂರಿಗೆ ನನ್ನ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ, ಮಾಡ್ತಾರೆ ಅನ್ನೋ ಒಂದು ನಾವು ಆಶಾಭಾಸನೆಯಲ್ಲಿ ಇದ್ದೀವಿ. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಈಗ ಅವರು ಯಂಗ್ಸ್ಟಾರ್ನ ಯಾರನ್ನೂ ನಿಲ್ಲಿಸಿ ಮಾಡ್ಬೋದಾಯಿತು, ಆದರೆ ಬೆಲೆ ಅಲ್ಲಿ ಕೊಡಬೇಕು, ಯಂಗ್ಸ್ಟಾರಿಗೆ ಸಿಗಲ್ಲ. ಅದೇ ದೇವೇಗೌಡರು ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ ಬೆಲೆಗೂ ಇನ್ನೊಬ್ಬ ಹೊಸದಾಗಿ ಗೆದ್ದು ಹೋಗೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಮೇಡಮ್ ಅವರೇ? ಹಂಗಾಗಿ ದೇವೇಗೌಡರು ಹೋದ್ರಿಂದ ಅಲ್ಲಿ ಮೋದಿನೂ ಒಂದು ಸ್ವಲ್ಪ ದೇವೇಗೌಡರ ಬಗ್ಗೆ ತುಂಬ ವಿಶ್ವಾಸ ಇದೆ, ಗಮನಿಸ್ಬೋದು ಜನ. ಇದುವರೆಗೂ ದೇವೇಗೌಡರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ಮೋದಿಯವರು. ಅವರ ರಾಜಕಾರಣ ಏನು, ಅವರ ಟ್ಯಾಲೆಂಟ್ ಏನು ಅನ್ನೋದು ಮೋದಿಯವ್ರಿಗೂ ಗೊತ್ತಿದೆ. ಸರ್, ಮೋದಿಯವ್ರನ್ನ ಹೊರತುಪಡಿಸಿ ಬೇರೆ ಯಾವ ಒಂದು ವ್ಯಕ್ತಿ ಆ ಪ್ರಧಾನಿ ಸ್ಥಾನಕ್ಕೆ ಸೂಕ್ತ ಆಗ್ತಾರೆ ಅಂತ ನಿಮ್ಮ ಅನಿಸಿಕೆ? ಮೋದಿಯವ್ರು ಬಿಟ್ಟರೆ ದೇವೇಗೌಡರೇ, ರಾಹುಲ್ ಗಾಂಧಿನೂ ಆಗಕ್ಕೆ ಸಾಧ್ಯ ಇಲ್ಲ, ದೇವೇಗೌಡರೇ. ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು ಸರ್. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿಯತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ದರೆ ದೇವೇಗೌಡರಿಗೆ ಇದೆ ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕೇಳು? ಬಿ ಜೆ ಪಿ ಪಕ್ಷ ಬೇಕು. ನನಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿಯತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ದರೆ ದೇವೇಗೌಡರಿಗೆ ಇದೆ ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕೇಳು? ಬಿ ಜೆ ಪಿ ಪಕ್ಷ ಬೇಕು. ನನಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು. ನಮ್ಮ ಜೊತೆ ಮತ್ತೊಬ್ರು ಇದ್ದಾರೆ, ಅವ್ರ ಬಗ್ಗೆ ಅವ್ರ ಅನಿಸಿಕೆಗಳನ್ನು ಕೇಳೋಣ ಸರ್. ನಮಸ್ತೆ ಮೇಡಮ್, ನಾನು ತಾಲೂಕು ರೈತ ಸಂಘದ ಅಧ್ಯಕ್ಷ. ಈ ನಮ್ಮ ಚಿಕ್ಕನಹಳ್ಳಿ ತಾಲೂಕಲ್ಲಿ ಏನಾಗಿದೆ ಅಂದರೆ, ಯಡಿಯೂರಪ್ಪನವರು ನಮಗೆ ನೀರಾವರಿ ಸ್ಯಾಂಕ್ಷನ್ ಮಾಡಿದರು, 110 ಕೋಟಿ ಸ್ಯಾಂಕ್ಷನ್ ಮಾಡಿ 10 ತಿಂಗಳೊಳಗೆ ನೀರು ಕೊಡಬೇಕು ಅಂತ ಸ್ಯಾಂಕ್ಷನ್ ಮಾಡಿದರು. ಬಟ್ ಹಿಂದೆ ಯಾವ್ದಾದ್ರು ಯಾರು ಬಂದು ಏನು ಹೆಲ್ಪ್ ಮಾಡಲಿಲ್ಲ ನಮಗೆ. ಬಟ್ ಈ ನೀರಾವರಿ ಹೋರಾಟ ಮಾಡಿದವರು ರೈತ ಸಂಘದಿಂದ ನಾವೇ ಮಾಡಿದ್ದು, ಬಟ್ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ, ದೇವೇಗೌಡರು ಮಾಡಿಲ್ಲ, ಯಾರೂ ಮಾಡಿಲ್ಲ. ಚಿಕ್ಕನಾಯಕನಹಳ್ಳಿಯಲ್ಲಿ ದೇವೇಗೌಡರು ಗೆಲ್ಲಬೇಕು ಅಂದರೆ ಸಿದ್ದರಾಮಯ್ಯ ಬಂದು ಕ್ಯಾನ್ವಾಸ್ ಮಾಡಿದ್ರೆ ಮಾತ್ರ ಗೆಲ್ತಾರೆ, 100 ಲಕ್ಷ ಲೀಡಿಂಗ್ ತಾಂತಾರೆ. ಇಲ್ಲ ಅಂದರೆ ಸಿದ್ದರಾಮಯ್ಯ ಬರಲಿಲ್ಲ ಅಂದರೆ 50,000 ಓಟು ಬೀಳಲ್ಲ ದೇವೇಗೌಡರಿಗೆ. ಇದು ಚಿಕ್ಕನಾಯಕನಹಳ್ಳಿಯಲ್ಲಿ ನೀವು ಸಿದ್ದರಾಮಯ್ಯವ್ರು ಬರಬೇಕು, ದೇವೇಗೌಡರು ಬಂದರೆ ಮಾತ್ರ. ಇಲ್ಲ ಅಂದರೆ
ದೇವೇಗೌಡರ ಪರವಾಗಿ ಓಟ್ ಹಾಕೋ ಜನ ಕಡಿಮೆ ಆಗುತ್ತೆ. ದೇವೇಗೌಡರ ಪರವಾಗಿ ಸಿದ್ದರಾಮಯ್ಯ ಬಂದು ಕ್ಯಾನ್ವಾಸ್ ಮಾಡಿದ್ರೆ ಮಾತ್ರ ಓಟ್ ಹಾಕುತ್ತೆ, ಇಲ್ಲ ಅಂದ್ರೆ ಹಾಕೋದು ಕಡಿಮೆ. ಅವ್ರು ಬರ್ತಾರೆ ಕ್ಯಾನ್ವಾಸ್ ಮಾಡ್ತಾರೆ ದೇವೇಗೌಡರ ಪರವಾಗಿ ಅಂತ ನಿಮ್ಗೆ ಅನ್ಸುತ್ತಾ? ಅಕಸ್ಮಾತ್ ಬಂದ್ರೆ 100,000 ಲೀಡಿಂಗು ತಗೊಳ್ತಾರೆ, ಇಲ್ಲ ಅಂದ್ರೆ ತಗೊಳಕ್ ಆಗಲ್ಲ. ಅವ್ರು 50,000 ಓಟ್ ತಗೋಕ್ಕೂ ಆಗಲ್ಲ ದೇವೇಗೌಡರ ಕೈಯಲ್ಲಿ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಯತೀಶ್. ಏನ್ ಮಾಡ್ಕೊಂಡಿದ್ದೀರಿ? ನಾವು ಕಾಂಟ್ರಾಕ್ಟ್ ಮೇಡಮ್. ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಿ? ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಚುನಾವಣೆ ಬಗ್ಗೆ ಅಭಿಪ್ರಾಯ ಅಂದ್ರೆ ನಾವು ಈ ಸಲ ಮೋದಿಗೋಸ್ಕರ ಇದು ಮಾಡ್ಬೇಕು ಅಂತ ಇದ್ದೀವಿ. ಮೋದಿಗೋಸ್ಕರ? ದೇಶಕ್ಕೋಸ್ಕರ ಮೋದಿ. ದೇಶಕ್ಕೋಸ್ಕರ ಮೋದಿ? ಮೋದಿಗೋಸ್ಕರ. ಏನೇನು ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ? ನಮಗೆ ಕಾರ್ಯದ ಬಗ್ಗೆ, ದೇಶದ ಬಗ್ಗೆ ಏನೇ ಅಭಿವೃದ್ಧಿ ಆದ್ರೂ ನಮಗೆ ಆದಂಗೆ ಮೇಡಮ್. ಹಂಗಾದ್ರೆ ದೇಶಕ್ಕೋಸ್ಕರ ಏನೇ ಅವ್ರು ಒಳ್ಳೇದು ಮಾಡಿದ್ರಿ ಅಂತ ನಮ್ಗೆ ತುಂಬಾ ಅನುಕೂಲ ಇದೆ, ಹಾಗಾಗಿ ಮೋದಿನ ಸೆಲೆಕ್ಟ್ ಮಾಡಿದೆ. ತಳಿವಾಗಿ ಮಾತಾಡೋಣ ಸರ್, ತುಮಕೂರಿನಲ್ಲಿ. ತುಮಕೂರಿನಲ್ಲಿ ಅಂದರೆ ಸರ್ ಜಿ ಎಸ್ ಬಸವರಾಜ್ ಅವರು ಇದು ಮಾಡ್ತಾರೆ, ದೇವೇಗೌಡರು ಅಷ್ಟು ಸ್ಪಂದಿಸಿಲ್ಲ, ಅದೇ ನೀರಿನ ಹೋರಾಟಗಳಲ್ಲಿ ಸ್ವಲ್ಪ ಇದು ಮಾಡಿಲ್ಲ ಅಂತೇಳಿ ಸ್ವಲ್ಪ ಎಲ್ಲ ಕಡೆ ನಿಂತಿದೆ. ಹಾಗಾಗಿ ನಾವು ಬಸವರಾಜ್ ಅವರಿಗೆ ಸಲ್ಲಿದ್ ಮಾಡಿ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಯತೀಶ್. ಏನ್ ಮಾಡ್ಕೊಂಡಿದ್ದೀರಿ? ನಾವು ಕಾಂಟ್ರಾಕ್ಟ್ ಮೇಡಮ್. ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಿ? ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಚುನಾವಣೆ ಬಗ್ಗೆ ಅಭಿಪ್ರಾಯ ಅಂದ್ರೆ ನಾವು ಈ ಸಲ ಮೋದಿಗೋಸ್ಕರ ಇದು ಮಾಡ್ಬೇಕು ಅಂತ ಇದ್ದೀವಿ. ಮೋದಿಗೋಸ್ಕರ? ದೇಶಕ್ಕೋಸ್ಕರ ಮೋದಿ. ದೇಶಕ್ಕೋಸ್ಕರ ಮೋದಿಗೋಸ್ಕರ. ಏನೇನು ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ? ನಮಗೆ ಕಾರ್ಯದ ಬಗ್ಗೆ, ದೇಶದ ಬಗ್ಗೆ ಏನೇ ಅಭಿವೃದ್ಧಿ ಆದ್ರೂ ನಮಗೆ ಆದಂಗೆ ಮೇಡಮ್. ಹಂಗಾದ್ರೆ ದೇಶಕ್ಕೋಸ್ಕರ ಏನೇ ಅವ್ರು ಒಳ್ಳೇದು ಮಾಡಿದ್ರೆ ಅಂತ ನಮ್ಗೆ ತುಂಬ ಅನುಕೂಲ ಇದೆ, ಹಾಗಾಗಿ ಮೋದಿನ ಸೆಲೆಕ್ಟ್ ಮಾಡಿದೆ. ತಳಿವಾಗಿ ಮಾತಾಡೋಣ ಸರ್, ತುಮಕೂರಿನಲ್ಲಿ. ತುಮಕೂರಿನಲ್ಲಿ ಅಂದರೆ ಸರ್ ಜಿ ಎಸ್ ಬಸವರಾಜ್ ಅವರು ಇದು ಮಾಡ್ತಾರೆ, ದೇವೇಗೌಡರು ಅಷ್ಟು ಸ್ಪಂದಿಸಿಲ್ಲ, ಅದೇ ನೀರಿನ ಹೋರಾಟಗಳಲ್ಲಿ ಸ್ವಲ್ಪ ಇದು ಮಾಡಿಲ್ಲ ಅಂತೇಳಿ ಸ್ವಲ್ಪ ಎಲ್ಲ ಕಡೆ ನಿಂತಿದೆ. ಹಾಗಾಗಿ ನಾವು ಬಸವರಾಜ್ ಅವರಿಗೆ ಸಲ್ಲಿದ್ದೆ. ಬಸವರಾಜ್ ಅವರಿಗೆ ಖಂಡಿತ. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಲೋಕಸಭೆ ಚುನಾವಣೆಗೆ ನಿಮ್ಮ ಮತ ಯಾರಿಗೆ ಸರ್? ಈ ದೇಶಕ್ಕಾಗಿ ಪ್ರಧಾನಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಹೇಳ್ತಾರೆ ಕೌಲ್ಗಾರ ಅಂತ, ಅಂಥ ವ್ಯಕ್ತಿ ಮತ್ತೆ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಇಡೀ ದೇಶದ ಜನತೆ ಆಶಯ. ನಮ್ಮದು ರಕ್ಷಣೆ ಆಗಿರ್ಬೋದು, ಮತ್ತು ಕೃಷಿ ಆಗಿರ್ಬೋದು, ವಿದೇಶಾಂಗ ನೀತಿ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳನ್ನು ಹೃದುಂಬಿಸೋದಾಗಿರ್ಬೋದು, ಮತ್ತು ಎಲ್ಲ ಕ್ಷೇತ್ರಗಳು, ಸಹಕಾರಿ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ನರೇಂದ್ರ ಮೋದಿ ಮತ್ತು ಅದರ ಮಂತ್ರಿಮಂಡಲ ಯಾವುದೇ 5 ವರ್ಷದಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಮತ್ತು ರಕ್ಷಣೆಗಂತೂ ನೀವೆಲ್ಲ ಕೇಳಿದ್ದೇವೆ, ಇಡೀ ಪ್ರಪಂಚನೇ ಹೊಗಳ್ತಾ ಇದೆ, ಇಡೀ ಪ್ರಪಂಚದ ಎಲ್ಲ ದೇಶಗಳು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ. ಅಂಥ ಯುದ್ಧ ಇಲ್ಲದೆ ನಾವು ಪಾಕಿಸ್ತಾನದಲ್ಲಿ ಗೆದ್ದಿದ್ದೀವಿ ಅಂದರೆ ಅದು ಚಾಣಾಕ್ಷ ನರೇಂದ್ರ ಮೋದಿಯಿಂದನೇ ಕಾರಣ. ಹಾಗೆ ನಮ್ಮ ಸೈನಿಕರು ಕೂಡ ಇವತ್ತು ಹೆಮ್ಮೆ ಪಡ್ಕೊಳ್ಳೋ ರೀತಿಯಲ್ಲಿ ನರೇಂದ್ರ ಮೋದಿ ಕೆಲಸ ಮಾಡ್ತಾರೆ. ಹಾಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಕಳೆದ ಬಾರಿ ಏನು ಹೇಳ್ತಿರೋ, ಅಬ್ಕಿ ಬಾರ್ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳ್ತಿರು, ಮೋದಿ ಸರ್ಕಾರ ಅಂತ. ಈ ಬಾರಿ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅನ್ನೋ ಉದ್ದೇಶದ ಮೇಲೆ ನಾವೆಲ್ಲರೂ ಕೂಡ ಯುವಕರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ವೋಟ್ ಮಾಡ್ತೇವೆ. ಚಿಕ್ಕನಾಯಕನಹಳ್ಳಿ ಬಿಜೆಪಿ ಭದ್ರಕೋಟೆ ಅಂತಾನೆ ಹೇಳ್ತಾರೆ, ಆದರೂ ಕೂಡ ಇಲ್ಲಿ ಸಮಸ್ಯೆ, ನೀರಿನ ಸಮಸ್ಯೆ ಯಾರ್ದು ಬಗ್ಗೆ ಹರಿದಿಲ್ಲ, ಆದರೂ ಮತ್ತೆ ಯಾಕೆ ಬಿಜೆಪಿ, ಮತ್ತೆ ಯಾಕೆ ಮೋದಿ ಅಂತ ಹೇಳ್ತೀರಿ? ಚಿಕ್ಕನಾಯಕನಹಳ್ಳಿ ಸಮಸ್ಯೆ ಅಂದರೆ ಅದು ರಾಜ್ಯದ ಸಮಸ್ಯೆ ಆಗ್ತದೆ, ಲೋಕಸಭೆ ಬೇರೆ, ವಿಧಾನಸಭೆನೇ ಬೇರೆ ಆಗ್ತದೆ. ಹಾಗಾಗಿ ಇಲ್ಲಿ ಕೂಡ ಬಗೆ ಇರ್ತದೆ. ಇವಾಗೆಲ್ಲ ಇಲ್ಲಿನ NMLA ಮತ್ತು ಇಲ್ಲಿನ ಉಸ್ತುವಾರಿ ಸಚಿವರೆಲ್ಲ ಸೇರಿಕೊಂಡು ಮಂತ್ರಿಮಂಡಲದ ಜೊತೆ ಮಾತಾಡಿಕೊಂಡು ಮತ್ತು ಕಾಮಗಾರಿಯನ್ನು ಶುರು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಾಜಕೀಯವನ್ನು ಮಾಡಿದಲ್ಲಿ ಎಲ್ಲ ತಾಲೂಕಿಗೂ ಸರಿಸಮಾನವಾದಂಥ ನೀರನ್ನು ತರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಪಕ್ಷದವರಾಗಿರ್ಬೋದು ಇಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಚಿಕ್ಕನಹಳ್ಳಿ ನೀರು ತರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಇವತ್ತೆಲ್ಲ ನಾಳೆ ಬರ್ತದೆ. ಇವಾಗ 10 ವರ್ಷ ಕಾಯ್ದಿರುವಂಥವ್ರು 1 ವರ್ಷ 2 ವರ್ಷ ಕಾಯ್ಲಿಕ್ಕೆ ಏನು ಹೆಚ್ಚಾಗಲ್ಲ. ಆದರೂ ಆದಷ್ಟು ಬೇಗ ಕೆಲಸ ಆಗಬೇಕು ಅನ್ನೋದು ಒಂದು ರೈತರ ಒಂದು ಆಶಯ. ಧನ್ಯವಾದಗಳು ಸರ್. ನಮಸ್ತೆ ಸರ್. ನಮಸ್ತೆ. ಲೋಕಸಭೆ ಚುನಾವಣೆ ನಿಮ್ಮ ಮತ ಯಾರಿಗೆ ಸರ್? ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷಕ್ಕೆ. ಬಿಜೆಪಿ ಪಕ್ಷಕ್ಕೆ? ಯಾಕೆ ಬಿಜೆಪಿ ಪಕ್ಷಕ್ಕೆ ಮೇಡಮ್? ಹೇಳಿ, 5 ವರ್ಷದಿಂದ ನರೇಂದ್ರ ಮೋದಿ ಅವರು ಈ ದೇಶನ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ 5 ವರ್ಷದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ, ನಾವು ರೈತನಾಗಿ ಹೇಳ್ತೀನಿ, ನಾವು ಒಂದು ತೆಂಗಿನ ಸಸಿ ಇಡಬೇಕಂದ್ರೆ 5 ವರ್ಷ ಅದು ಫಸಲು ಬರೋಕ್ಕೆ 5 ವರ್ಷ ಬೇಕು. ಅದೇ ರೀತಿ ಅವರು ನಮ್ಮ ದೇಶನ 5 ವರ್ಷದಿಂದ ಒಂದು ಸಸಿನ ಬೆಳೆಸಿ ಇವತ್ತು ಒಂದು ಕಾಯಿ ಬಿಡೋ ಮಟ್ಟಕ್ಕೆ ತಂದಿದ್ದಾರೆ. ಈಗ ನಾವು ಅವರಿಗೆ ಆ ಸೊಸಿಗೆ ನೀರು ಮತ್ತು ಗೊಬ್ಬರ ಕೊಟ್ಟು ಒಳ್ಳೆಯ ಕೊಟ್ಟರೆ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಫಲ ಸಿಗುತ್ತೆ. ಅದೇ ರೀತಿ ಒಂದು ಆ ಒಂದು ಇದನ್ನೇ ನಿದರ್ಶನ ತಂದ್ರೂ ನಮ್ಮ ದೇಶಕ್ಕೆ ಈ ಒಂದು ಮುಂದಿನ ದಿನಗಳಲ್ಲಿ ಅವರೇನೇನಿಗೆ ಶ್ರಮ ಹಾಕಿದ್ದಾರೆ, ಯಾವ್ಯಾವ ಬಿಲ್ಡಪ್ ಮಾಡಿದ್ದಾರೆ, ಅದು ಪ್ರತಿಫಲ ಸಿಗಬೇಕು ಅಂದರೆ ಮುಂದಿನ ಟರ್ಮ್ಗೆ ಅವರು ಕಡ್ಡಾಯವಾಗಿ ಅವರು ಪ್ರಧಾನಮಂತ್ರಿ ಆಗಿದ್ದರೆ ಆಗಲೇಬೇಕು. ಆದ್ರೇ ನಮ್ಮ ದೇಶದ ಇಲ್ಲಿವರೆಗೂ ಮಾಡಿರೋ ಶ್ರಮದ ಪ್ರತಿಫಲ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ತಾವು ರೈತರು ಅಂತ ಹೇಳಿದ್ರಿ, ಈಗ ರೈತರು ವಾದ ಕೆಲವೊಂದು ಮೆಜಾರಿಟಿ ಇದೆ, ಮೋದಿ ಸರ್ಕಾರ ಬಂದಿದೆ, ಮೋದಿಯವರು ಬರೀ ರೈತರಿಗೆ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿನ ಇದು ಮಾಡಿದ್ರು, ಬಡವರಿಗೆ ಅನಾನುಕೂಲ ಆಯಿತು, ರೈತರಿಗೆ ಅನಾನುಕೂಲ ಆಗಿದೆ, ನೋಟ್ ಬ್ಯಾನ್ ಮಾಡಿದ್ದಿರ್ಬೋದು, GST ತಂದಿದ್ದಿರ್ಬೋದು, ಸೊ ನಮಗೆ ಕರೆಕ್ಟಾಗಿ ಬೆಲೆ ಸಿಗ್ತಿಲ್ಲ, ನಮಗೆ ಯಾವುದೇ ರೀತಿಯಂತ ಅನುಕೂಲ ಆಗಿಲ್ಲ ಅಂತ ರೈತರ ವಾದ ಇದೆ, ಮೆಜಾರಿಟಿ. ನೀವೇನು ಹೇಳ್ತೀರಿ? ಇಲ್ಲ ಮೇಡಮ್, GST ಬಗ್ಗೆ ಹೇಳಬೇಕಂದ್ರೆ ಈ ಮೊದಲೆಲ್ಲ ಏನೇ ಒಂದು ಇದನ್ನು ತಗೊಂಡ್ರು ಆ ಟ್ಯಾಕ್ಸ್ ಇದು ಅಂತೇಳಿ ಜಾಸ್ತಿನೇ ಇರ್ತಿತ್ತು ರೇಟು. ಈಗ ಒಂದು ಫರ್ಮ್ ಟ್ಯಾಕ್ಸ್ ಇದೆ GST ಅಂತ, ನಮಗೆ ಒಂದು ನಿಖರವಾದ ಬೆಲೆಗೆ ನಮ್ಮ ರೈತರ ಉತ್ಪನ್ನ ಸಾಮಾನು ಏನಿದೆ ನಿಖರವಾದ ಬೆಲೆಗೆ ಸಿಗ್ತಾ ಇದೆ. ಮೊದಲು ಅದಕ್ಕೆ ಬೆಲೆ ಇರಲಿಲ್ಲ,
ಎಷ್ಟು ಯಾವುದು ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ತುಂಬ ಅಧಿಕವಾಗಿ ಮಾಡ್ತಾಯಿದ್ರು. ಈ ಖಂಡಿತ ಜಿ ಎಸ್ ಟಿ ತಂದಿದ್ದರಿಂದ ರೈತರಿಗೂ ಅನುಕೂಲ ಆಗಿದೆ, ಮತ್ತು ದೇಶಕ್ಕೂ ಸಹ ಒಳ್ಳೆಯ ಟ್ಯಾಕ್ಸು ಕಲೆಕ್ಟ್ ಆಗ್ತಾ ಇದೆ, ಅದರಿಂದ ಅಭಿವೃದ್ಧಿಗೆ ಸಾಧ್ಯ. ಅದರ ಟ್ಯಾಕ್ಸ್ ಕಲೆಕ್ಟಾಗಿ ಅದರ ಒಂದು ಪ್ರಯೋಜನ ಪಡಬೇಕಂದ್ರೆ ಮುಂದಿನ ದಿನಗಳಲ್ಲೇ ಪಡಬೇಕು. ಇಲ್ಲಿವರೆಗೂ ಅಭಿವೃದ್ಧಿಯಾಗಿದೆ, ಎಲ್ಲದೂ ಒಂದು ಲೆವೆಲ್ಗೆ ಬಂದಿದೆ, ಈಗ ಅದರ ಫಲ ನೆಕ್ಸ್ಟ್ ದಿನ ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಸಿಗುತ್ತೆ. ಮತ್ತೆ ಯಾರಿಗೆ ಸರ್? ಮೋದಿ. ಮೋದಿ ಅವರಿಗೆ. ಸೊ ಅವರೊಂದಷ್ಟು ಮೋದಿ ಅವ್ರ ಬಗ್ಗೆ ಮಾತಾಡಿದ್ರು. ಇಲ್ಲಿ ಮೋದಿಯವರ ಹಲೆ ಒಂದು ಹವ ಏನಿದೆ ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಸೊ ಬಸವರಾಜಿಯವರು ದೇವೇಗೌಡ ಅವ್ರನ್ನ ಒಂದು ಸ್ಟ್ರಾಂಗ್ ಅಭ್ಯರ್ಥಿ, ಅವರು ಅವ್ರನ್ನ ಎದುರಾಕೊಂಡು ಗೆಲ್ಲೋ ಸಾಧ್ಯತೆಗಳಿದೆ ಅಂತ ಅನ್ಸುತ್ತಾ ನಿಮಗೆ? ಏ ಇಲ್ಲ, ನಾವು ಜೆ ಸಿ ಎಮ್ ಮೋದಿ, ಜೆ ಸಿ ಎಮ್ ಯಾರಿಗೆ ಹೇಳಿದ್ರು ಆಗ್ತೀವಿ ಅಷ್ಟೇ. ನಿಮಗೆ ಪ್ರಮುಖವಾಗಿ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅನ್ನೋ ಉದ್ದೇಶ? ಹೌದೌದು. ಇಲ್ಲಿ ಸ್ಥಳೀಯವಾಗಿ ಬಸವರಾಜ್ ಅವರು ಗೆಲ್ತಾರೆ ಅಂತ ಅನ್ಸುತ್ತಾ? 100% ಗೆಲ್ತಾರೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೋಹನ್ ಅಂತ. ನೀವು ಚಿಕ್ಕನಹಳ್ಳಿ ಪ್ರಾಪರ್ ಅವರೇನ? ಇಲ್ಲಿ ಚಿಕ್ಕನಹಳ್ಳಿ ರೇ. ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ? ಇಲ್ಲಿ ಒಂದು 20 ವರ್ಷದಿಂದಲೂ ಇದೆ ಮೇಡಮ್. 20 ವರ್ಷದಿಂದ ನೀವು ಮತ ಚಲಾವಣೆ ಮಾಡೋದಕ್ಕೆ ಹಿಂದೇನು ನಿಮಗೆ ಗೊತ್ತಿದೆ? ಹೌದು ಮೇಡಮ್. ಹಿರಿಯರು ಇರ್ತಾರೆ ನಿಮಗೆ ಮನೇಲಿ ಹೇಳ್ತಾರೆ. ಈಗ ನೀವು ಮತ ಚಲಾವಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಕೂಡ ನಿಮ್ಮ ಮತ ಯಾರಿಗೆ? ಮೋದಿಗೆ ಮೇಡಮ್. ಮೋದಿಗೆ ಯಾಕೆ ಸರ್? ಯಾಕೆ ಅಂದರೆ ಮೇಡಮ್, ಒಂದೇ ಒಂದು ವಿಚಾರ ಹೇಳ್ತೀನಿ. ಇವತ್ತು ಏನು ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ತಂದುಕೊಟ್ರು, ಆ ಸ್ವಾತಂತ್ರ್ಯ ತಂದುಕೊಡೋಕ್ಕೆ ಎಷ್ಟು ಹೋರಾಟ ಮಾಡಿರೋ, ಆ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋಕ್ಕೆ ನಮ್ಮ ಮೋದಿಯವರು ಹೋರಾಟ ಮಾಡ್ತಾಯಿದ್ದಾರೆ. ಅದರಿಂದ ನಾವು ಮೋದಿಗೆ ನಮ್ಮ ಓಟು. ಬಸವರಾಜ್ ಅವರು ಈಸಿಯಾಗಿ ಇಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಗೆಲ್ತಾರೆ ಮೇಡಮ್. ಗೆಲ್ತಾರೆ. ಧನ್ಯವಾದ. ಓಕೆ. ವೀಕ್ಷಕರೇ, ಚಿಕ್ಕನಹಳ್ಳಿ ತುಂಬ ಎಲ್ಲ BJP ಯಾವ ಇದೆ ಅಂತ ಅಂದರೂ ಕೂಡ ಇಲ್ಲ, ಜೆ ಡಿ ಎಸ್ ಈ ವರ್ಷ ಬದಲಾವಣೆ ಆಗುತ್ತೆ, ಜೆ ಡಿ ಎಸ್ ಬರುತ್ತೆ ಅನ್ನೋ ವಾದನೂ ಕೂಡ ಇದೆ. ಸೊ ಬನ್ನಿ, ಅದ್ರ ಬಗ್ಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಲೋಕಸಭೆ ಚುನಾವಣೆ ಬಗ್ಗೆ ಈ ಸತಿ ಯಾರು ಪ್ರಧಾನಿ ಆಗ್ತಾರೆ ಅಂತ ಅನ್ಸುತ್ತೆ? ಪ್ರಧಾನಿ ಯಾರಾಗ್ತಾರೆ ಅಂತ ಗೊತ್ತಿಲ್ಲದಿರುವೆ. ಈ ತಾಲೂಕಿನಲ್ಲಿ ಜೆ ಡಿ ಎಸ್ ಇದೆ. ಚಿಕ್ಕನಹಳ್ಳಿನಲ್ಲಿ 100-90 ಭಾಗ ಎಲ್ಲ BJPನವರೇ ಇದ್ದಾರೆ, BJP ಪಕ್ಷಕ್ಕೆ ಮತ ನೀಡೋರು ಇದ್ದಾರೆ. ಅದರಲ್ಲಿ JDS ಗೆಲುವನ್ನು ಸಾಧಿಸುತ್ತೆ ಅಂತ ಅನ್ಸುತ್ತಾ? ಅನ್ಸುತ್ತೆ ಮೇಡಮ್, ಅನ್ಸುತ್ತೆ ಅನ್ಸುತ್ತೆ. ಅವರು ಒಬ್ಬ ಮಾಜಿ ಪ್ರಧಾನಿ, ಹಾಗಾಗಿ ಇರಲಿ, ಅವರು ಒಂದು ಸರಿ ವಯಸ್ಸಾಗಿದೆ ಆದರೂ ಇರಲಿ, ಅವ್ರದ್ದು ಒಂದು ಈ ದೇಶಕ್ಕಾಗಿ ಮಾಜಿ ಪ್ರಧಾನಿಗಳಾಗಿದ್ದಾರೆ, ಹಾಗಾಗಿ ಅವ್ರಿಗೆ ಓಟ್ ಹಾಕೋಣ ಅಂತ ನಾವು ಸರಿ. ತುಮಕೂರು ಕ್ಷೇತ್ರದಲ್ಲಿ ಬಂದು ಅಭ್ಯರ್ಥಿಯಾಗಿ ನಿಲ್ಲೋ ಅವಶ್ಯಕತೆ ಆದರೂ ಏನಿತ್ತು? ಬೇರೆ ಸದಸ್ಯರಿದ್ದರು, ಅವ್ರಿಗೆ ಅವಕಾಶ ನೀಡ್ಬೋದಿತ್ತು ಅನ್ನೋ ವಾದ ಇದೆ ದೇವೇಗೌಡರ ಬಗ್ಗೆ, ನೀವೇನು ಹೇಳ್ತೀರಿ? ಅವರು ಅಲೈಯನ್ಸ್ ಮಾಡ್ಕೊಂಡಿರೋದ್ರಿಂದ ಇದನ್ನು JDS ಬಿಟ್ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು JDS ಹಾಕಿದ್ದಾರೆ, JDS ಅಭ್ಯರ್ಥಿಯಾಗಿದ್ದಾರೆ. JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಅವರಲ್ಲೇ ಒಗ್ಗಟ್ಟಿಲ್ಲ, ಸೊ ಈ ಅವರಲ್ಲೇ ಕಿತ್ತಾಡ್ತಾ ಇದ್ದಾರೆ, ಹಾಗಾಗಿ BJP ಬರೋ ಚಾನ್ಸಸ್ ಹೆಚ್ಚಿನದಾಗಿ ಇದೆ ತುಮಕೂರು ಕ್ಷೇತ್ರದಲ್ಲಿ. ಪಾರ್ಟಿಗಳಲ್ಲೂ ಕಿತ್ತಾಟ ಅನ್ನೋದು ಇದ್ದೇ ಇರುತ್ತೆ, JDS ಅಲ್ಲಿ ಒಂದ್ರೆ ಇಲ್ಲ, BJPಲ್ಲೂ ಇದೆ, ಕಾಂಗ್ರೆಸ್ ಅಲ್ಲೂ ಇದೆ, ಎಲ್ಲ ಪಾರ್ಟಿಲೂ ಕಿತ್ತಾಟ ಅನ್ನೋದು ಇದ್ದೇ ಇರುತ್ತೆ, ಅದು ಆಂತರಿಕ ವಿಚಾರ. ಈಗ ಅವರಿಬ್ಬರು ಅಲೈಯನ್ಸ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ JDS ನಾವು ಈ ಬಾರಿ ದೇವೇಗೌಡರಿಗೆ ಓಟ್ ಹಾಕ್ಬೇಕು ಅಂತ. ನಿಮ್ಮ ಪ್ರಕಾರ ದೇವೇಗೌಡರು ಏನಾದರೂ ಚುನಾವಣೆಯಲ್ಲಿ ಗೆದ್ರೆ ನಿಮ್ಮ ಬೇಡಿಕೆ ಏನಿದೆ ಸರ್? ಚಿಕ್ಕನಹಳ್ಳಿಗೆ ಏನು ಅನುಕೂಲಕರ ಆಗ್ಬೇಕಂತ ಬಯಸ್ತೀರಿ? ಒಂದು ಹೇಮಾವತಿಯಿಂದ ಎಲ್ಲ ತಾಲೂಕುಗಳಿಗೂ ಹೇಮಾವತಿ ಯೋಜನೆ ವಿಸ್ತರಣೆ ಮಾಡಲಿ ಅನ್ನೋ ಉದ್ದೇಶ. ನನ್ನ ಪ್ರಶ್ನೆ ಏನಂದ್ರೆ, ನೀವು ವಿದ್ಯಾರ್ಥಿಗಳು ನಟ ನಟಿಯರನ್ನ ನೋಡಿ ನೀವು ಆ ಪಕ್ಷಕ್ಕೆ ಓಟ್ ಹಾಕ್ತೀರಾ, ಅಲ್ಲಿ ಅವರಿಗೆ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ, ಅಥವಾ ದೇಶಕ್ಕೆ ಯಾರು ಉತ್ತಮ ನಾಯಕರು ಆಗ್ತಾರೆ ಅಂದ್ಕೊಂಡು ಯೋಚನೆ ಇಟ್ಕೊಂಡು ಯಾರು ಮುಖ್ಯ ಆಗ್ತಾರೋ, ನಮ್ಮ ದೇಶನ ಅಭಿವೃದ್ಧಿ ಕೈಗೊಳ್ತಾರೋ ಅಂಥವ್ರು ನೋಡಿ ಹಾಕ್ತೀವಿ. ಇನ್ನೊಂದೇನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಈಗ ನಾವೇನು ಯೂತ್ಸ್ ಇದೀವೋ ಮನೆಯಲ್ಲಿ ಪೇರೆಂಟ್ಸ್ ಯಾರಿಗೆ ಓಟ್ ಹಾಕ್ರಿ ಅಂತ ಹೇಳ್ತಾರೋ ಮನೆ ಪೇರೆಂಟ್ಸ್ಗಳು ಮಾತು ಕಟ್ಕೊಂಡು ಹಾಕ್ತಾಯಿದ್ದಾರೆ ಹೊರತು ಅವ್ರ ಒಪಿನಿಯನ್ ಅವ್ರ ಸ್ವಂತ ಬುದ್ಧಿ ಯೋಚನೆ ಮಾಡಿಬಿಟ್ಟು ಹಾಕೋ ಕೆಪಾಸಿಟಿ ಇಲ್ಲ. ಅದರಿಂದ ಹೊರ್ತು ಬಂದು ನಮ್ಮ ದೇಶಕ್ಕೆ ಯಾರು ಒಳ್ಳೆ ಪ್ರಜೆ, ಅವರು ಏನು ನಮಗೆ ಕಾರ್ಯ ಮಾಡ್ತಾರೆ, ನಾವು ಅಂದ್ಕೊಂಡು ನಾವು ಏನು ಕೇಳ್ತೀವೋ ಅದನ್ನು ಕಾರ್ಯರೂಪ ಮಾಡಿಕೊಡ್ತಾರೆ, ನಮ್ಮ ಒಳ್ಳೆ ಒಂದು ಏನೋ ಬುದ್ಧಿನ ಬಳಸ್ಕೊಂಡು ಒಳ್ಳೆ ರಾಜಕೀಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು. ಪೇರೆಂಟ್ಸ್ಗಳು ಯಾರೋ ಹೇಳ್ತಾರೆ, 4 ಜನ ಯಾರೋ ಗುಂಪಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಅವ್ರನ್ನೆಲ್ಲ ಕೇಳೋಕೆ ಹೋಗ್ಬಾರ್ದು. ನಮಗೇನು ಮನಸ್ಸಿಗೆ ಅನಿಸುತ್ತೋ ನಾವು ಯಾರು ಆಯ್ಕೆ ಮಾಡಿದ್ರೆ ನಮ್ಮ ದೇಶ ಒಳ್ಳೇದಾಗುತ್ತೋ ಅಂಥವ್ರಿಗೆ ಓಟ್ ಹಾಕಿದ್ರೆ ನಮ್ಮ ದೇಶ ಇಂಪ್ರೂವ್ ಆಗುತ್ತೆ. ಒಳ್ಳೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿಯತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ದರೆ ದೇವೇಗೌಡರಿಗೆ ಇದೆ ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು? BJP ಪಕ್ಷ ಬೇಕು. ನನಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿಯತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ದರೆ ದೇವೇಗೌಡರಿಗೆ ಇದೆ ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು? BJP ಪಕ್ಷ ಬೇಕು. ನನಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು.
ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ರಾಕೇಶ್. ಲೋಕಸಭೆ ಚುನಾವಣೆಗೆ ನಿಮ್ಮ ಮತ ಯಾರಿಗೆ ಸರ್? ಬಿಜೆಪಿಗೆ. ಬಿಜೆಪಿ ಮೋದಿಗೆ? ಮೋದಿಗೆ. ಮೋದಿಗೆ. ತುಮಕೂರು ಕ್ಷೇತ್ರದಲ್ಲಿ ನಿಮ್ಗೆ ಬಸವರಾಜ್ ಅವರು ಗೆಲ್ತಾರೆ ಅಂತ ಅನ್ಸುತ್ತಾ? ಖಂಡಿತ, ನೂರಕ್ಕೆ ನೂರು. ಹೇಗೆ ಗೆಲ್ತಾರೆ ಸರ್? ಸಮ್ಮಿಶ್ರ ಸರ್ಕಾರ ಇದೆ, ದೇವೇಗೌಡರು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್, ಇವರ ವಿರುದ್ಧವಾಗಿ ಬಸವರಾಜ್ ಅವರು ಹೇಗೆ ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಇಡೀ ದೇಶದಲ್ಲಿ ಇವತ್ತು ಮೋದಿ ವಾತಾವರಣ ಇದೆ. ಕಳೆದ 60 ವರ್ಷಗಳಿಂದ ಮಾಡಲಿಕ್ಕಾಗದಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಮೋದಿ ಅವರು ಕೊಟ್ಟಿದ್ದಾರೆ. ಒಂದು ಮೊಟ್ಟ ಮೊದಲನೇದಾಗಿ ವಿದೇಶಾಂಗ, ಒಂದು ಒಳ್ಳೆಯ ವಿದೇಶಾಂಗ ನೀತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಿಳಾ ಒಂದು ಎಂಪವರ್ಮೆಂಟ್ ಆಗಿದೆ. ನಮ್ಮ ರಕ್ಷಣಾ ಸಚಿವರನ್ನಾಗಿ ನಿರ್ಮಲಾ ಸೀತಾರಾಮನ್ ಮತ್ತು ಸುಷ್ಮಾ ಸ್ವರಾಜ್, ವಿಶ್ವ ವಿದೇಶಾಂಗ ನೀತಿ ಈ ರೀತಿಯ ಒಂದು ಮಹಿಳೆಯರಿಗೆ ಒಂದೊಳ್ಳೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಅದ್ರ ಜೊತೆಗೇ ಪಾಕಿಸ್ತಾನದವರು ಬಾರಿ ಬಾರಿ ನಮ್ಮನ್ನು ಕೆಣಕ್ತಾ ಇದ್ರು. ಕಳೆದ 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಪಾಕಿಸ್ತಾನದ ಮೇಲೆ ಯಾವುದೇ ಒಂದು ನಿರ್ದಿಷ್ಟ ಕ್ರಮವನ್ನು ಕೈಗೊಂಡಿರಲಿಲ್ಲ. ನಮ್ಮ ಮೋದಿ ಸರ್ಕಾರ ಏನಿದೆ, ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಮಾಡೋ ಮುಖಾಂತರ ಪಾಕಿಸ್ತಾನವನ್ನು ಬಗ್ಬಿಡಿದ್ರು. ಈ ಒಂದು ಘಟನೆ ಏನಿದೆ, ಭಾರತ ದೇಶದ ಇಡೀ ಯುವ ಸಮೂಹ ಮೋದಿಯವರ ಪರವಾಗಿ ನಿಲ್ಲಲಿಕ್ಕೆ ಒಂದು ಬಲವಾದ ಕಾರಣ ಆಗಿದೆ. ಅದ್ರ ಜೊತೆಗೇ ಕೃಷಿ, ವಿಶೇಷವಾಗಿ ಇವತ್ತು ನಮ್ಮ ಭಾಗದಲ್ಲಿ ಬೆಳೆಯೋದು ರಾಗಿ ಮತ್ತು ಕೊಬ್ಬರಿ. ಕೊಬ್ಬರಿ ಮತ್ತು ರಾಗಿ ಈ ಇದೇ ಕಾಂಗ್ರೆಸ್ನವರು ಕೂಡ ಯಾವುದೇ ಒಂದು ಬೆಂಬಲ ಬೆಲೆಯನ್ನು ಕೇವಲ 2-3% ಆರ್ ಮಿನಿಮಮ್ 10% ಒಳಗಡೆ ಇನ್ಕ್ರೀಸ್ ಮಾಡ್ತಾಯಿದ್ರು. ಆದರೆ ಮೋದಿಯವರು ರಾಗಿ ಅಂತಕ್ಕಂಥ ಒಂದು ಸಾಮಾನ್ಯ ಬೆಳೆಗೆ ಇವತ್ತು 800-900 ರೂಪಾಯಿ, ಹತ್ತಿರ 1,000 ರೂಪಾಯಿಯನ್ನು ಒಂದೇ ಬಾರಿ ಏರಿಕೆ ಮಾಡಿ ಇಲ್ಲಿರ್ತಕ್ಕಂಥ ರೈತರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. 7,000 ರೂಪಾಯಿ ಇದ್ದಂಥ ಕೊಬ್ಬರಿ ರೇಟ್ನ ಇವತ್ತು 9,000 ರೂಪಾಯಿಗೆ ಜಂಪ್ ಮಾಡಿ, MSPಯನ್ನು ಜಂಪ್ ಮಾಡಿ ಇವತ್ತು ತೆಂಗು ಬೆಳೆಗಾರರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗೆ ಮೋದಿಯವರು ಕೂಡ ಒಂದು ಏನು ರಾಹುಲ್ ಗಾಂಧಿ ಅವರು ಹೇಳೋ ಥರ ಸೂಟ್ ಬುಟ್ಕಿ ಸರ್ಕಾರ ಆಗಲಿ ಅಥವಾ ಮೋದಿಯವರು ವಿದೇಶಕ್ಕೆ ಬರೀ ದೇಶ ಸುತ್ತಕೊಂಡಿರ್ತಾರೆ ಅಂತ ಅಲ್ಲ. ದಿನದ 18 ಗಂಟೆ ಈ ದೇಶಕ್ಕೆ, ಈ ದೇಶದ ಜನರಿಗೆ ಏನು ಮಾಡಬೇಕು, ಈ ದೇಶಕ್ಕೆ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಒಂದು ಪರಿಪೂರ್ಣ ಒಂದು ಸ್ಪಷ್ಟ ನಿಲುವಿಂದ ಇವತ್ತು 5 ವರ್ಷ ಕೆಲಸ ಮಾಡಿದ್ದಾರೆ. ಅದರ ಒಂದು ಪ್ರತಿಫಲನೇ ಇವತ್ತು ಇಡೀ ದೇಶದಲ್ಲಿ ಇವತ್ತು ನೀವು ಯಾರನ್ನಾರು ಕೇಳಿ, ವಿದೌಟ್ ಕ್ಯಾಸ್ಟ್ ವಿದೌಟ್ ರಿಲಿಜಿಯನ್ ಪ್ರತಿಯೊಬ್ಬ ಕೂಡ ಇವತ್ತು ಮೋದಿ ಮೋದಿ ಅಂತ ಹೇಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು GS ಬಸವರಾಜ್ ಅವರು ನಮ್ಮ ಕ್ಷೇತ್ರವನ್ನು ಅಭ್ಯರ್ಥಿಯಾಗಿದ್ದಾರೆ. ಅದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರೇ ಬಂದರೂ ಕೂಡ ಆ ದೇವೇಗೌಡರು ಏನು ಅವರ ಒಂದು ನಿಲುವೇನಿದೆ, ಕೆಲವು ವಿಚಾರಗಳಲ್ಲಿ ಭಾಳಷ್ಟು ದ್ವಂದ್ವ ಇದೆ. ಈ ಕೇವಲ ಅಧಿಕಾರ ಅಂತಂದ್ರೆ ಒಂದೇ ಕುಟುಂಬಕ್ಕೆ ಸೀಮಿತ ಆಗ್ಬೇಕಾ? ಹಾಗಾಗಿ ನಿಮಗೆ ದೇಶದ ಓವರಾಲ್ ಅದು ಅಭಿವೃದ್ಧಿ ಉದ್ದೇಶದಿಂದ ನೀವು ಬಸವರಾಜ್ ಅವರಿಗೆ ಓಟ್ ಹಾಕ್ತೀರಿ? ಖಂಡಿತ, ಮೋದಿ ಅವರು ಕೈ ಬಲಪಡಿಸ್ಬೇಕು. ತುಮಕೂರಿನಿಂದ ಈ ಬಾರಿ ಕಮಲವನ್ನು ನಾವು ದೆಹಲಿ ಕಳಿಸ್ತೇವೆ. GS ಬಸವರಾಜ್ ಅವ್ರ ಗೆಲುವು 100-100 ನಿಶ್ಚಯ. ಹಾಗಾಗಿ ಮೋದಿ ಅವ್ರ ಸರ್ಕಾರ ಈ ಬಾರಿ ಬಂದೇ ಬರುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮಂಜುನಾಥ್ ಸ್ವಾಮಿ ಅಂತ. ಮೇಡಮ್, ಏನು ಕೆಲಸ ಮಾಡ್ತೀರಿ? ನಾವು ರೈತರು. ನಿಮ್ಮ ಮತ ಯಾರಿಗೆ ಸರ್ ಲೋಕಸಭೆ ಚುನಾವಣೆ? ಲೋಕಸಭೆ ಚುನಾವಣೆಯಲ್ಲಿ ಇನ್ನೂ ನಾವು ಆಕ್ಚುಲಿ ಕಾಂಗ್ರೆಸ್ ಪಕ್ಷದವರು, ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷನ ನಾವು ಬೆಂಬಲಿಸಬೇಕು. ಹಾಗಾಗಿ ನಮ್ಮ ಅಭ್ಯರ್ಥಿ ಈಗ ಸಮ್ಮಿಶ್ರ ಅಭ್ಯರ್ಥಿ ಇರೋದ್ರಿಂದ, JDS ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇರೋದ್ರಿಂದ ನಾವು ಸಮ್ಮಿಶ್ರ ಅಭ್ಯರ್ಥಿನೇ ನಾವು ಬೆಂಬಲಿಸ್ತೀವಿ. ಆದರೆ ಈಗ ಮುದ್ದನ್ಮೇಗೌಡರು ಇಂಡಿವಿಜುವಲ್ ಆಗಿ ಚುನಾವಣೆಗೆ ಭಾಗವಹಿಸ್ತಾ ಇದ್ದಾರೆ. ಸೊ ಅವರು ನಮ್ಮ ಪತ್ರನ ಏನಾದರೂ ವಾಪಸ್ ತೊಗೊಂಡ್ರೆ ರಾಜಣ್ಣವರು ನಾನು ಅವ್ರಿಗೆ ಬೆಂಬಲಿಸ್ತೀನಿ ಅನ್ನೋ ಮಾತು ಕೂಡ ಕೇಳ್ತಾ ಇದ್ದಾವೆ. ಸೊ ರಾಜಣ್ಣವರು ಬೆಂಬಲದಿಂದ ಅವರು ಜಯಿಸೋದಕ್ಕೆ ಸಾಧ್ಯ ಅಂತ ಅನಿಸುತ್ತಾ? ಅದು ಅಷ್ಟೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಯಾರಿದ್ದಾರೆ ಅವ್ರನ್ನ ನಾವು ಬೆಂಬಲಿಸ್ತೀವಿ ಮೇಡಮ್. ಹೌದು ಮೇಡಮ್. ಸರ್, ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಮ ಇಚ್ಛೆ ಸರ್? ದೇಶದ ಪ್ರಧಾನಿ ಮೊದಲು ರೈತರು ಮತ್ತು ಕಾರ್ಮಿಕರನ್ನ ಬೆಂಬಲಿಸಂಥ ಪ್ರಧಾನಿ ಆಗಬೇಕು. ಯಾಕೆಂದರೆ ಇವತ್ತಿನ ಈ ಸಾಮಾನ್ಯ ಜನಗಳು ಡಿಮಾನಿಟೇಷನಿಂದ ಸಾಮಾನ್ಯ ಜನಗಳಿಗೆ ಭಾಳ ತೊಂದರೆ ಆಗಿದೆ ಆ್ಯಕ್ಚುಲಿ. ಹಾಗಾಗಿ ತೀರಾ ಇದೇನು ಅಂತ ವಿಶೇಷ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ರೈತರ ಪರ ಮತ್ತು ಕಾರ್ಮಿಕರ ಪರ ಮತ್ತು ಮಿಡ್ಲ್ ಕ್ಲಾಸ್ ಪೀಪಲ್ ಕೆಳಗಡೆ ಇದಾರಲ್ಲ ಸಾಮಾನ್ಯ ಜನಗಳನ್ನ ಎಲ್ಲ ರೀತಿಯ ಸಮತೋಲನ ತಾಂಡೋಗುವಂಥ ಸರ್ಕಾರ ಬೇಕು. ಯಾವ ಸರ್ಕಾರ ರೈತರಿಗೆ ಮತ್ತು ಬಡವರಿಗೆ ಸಾಮಾನ್ಯ ಜನರಿಗೆ ಅನುಕೂಲಕರವಾಗಿದೆ ಅಂತ ನಿಮ್ಮ ಅಭಿಪ್ರಾಯ? ಮೇಡಮ್, ಇಲ್ಲಿವರೆಗೂ ಕಾಂಗ್ರೆಸ್ 45-50 ವರ್ಷ ಮಾಡ್ಕೊಂಬಂದಿದೆ. ಬಟ್ ಈ ಥರ ಈ ಡಿನಾಮಿನೇಷನ್ ಟೈಪ್ ಡಿಸಿಷನ್ ತಗೊಂಡು ಆ ಥರ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರಲಿಲ್ಲ. ಡಿಮಾನಿಟೇಷನ್ ಬಗ್ಗೆ ಎಲ್ಲರೂ ನ್ಯೂಸ್ ಬಗ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಭಾಳನೇ ಸಾಮಾನ್ಯ ಜನ ಅಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ ಭಾಳ ಕಷ್ಟಪಟ್ಟಿದ್ದಾರೆ. ಬ್ಯಾಂಕ್ ಮುಂದೆ ದಿನಗಟ್ಟಲೆ ಕ್ಯೂ ನಿಂತ್ಕೊಂಡು ನೋಟ್ ಚೇಂಜ್ ಮಾಡೋದು ಇದೆಲ್ಲ ಮಾಡ್ಕೊಂಡು ಭಾಳ ಪ್ರಾಬ್ಲಮ್ ಬಂದು ಬಂದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬಂದರೆ ಭಾಳ ಉತ್ತಮ ಅಂತ ನಾನು ಹೇಳ್ತೀನಿ. ದೇಶದ ತುಂಬ ಮೋದಿಯವರ ಅಲೆ ಬೀರೋದ್ರಿಂದ ತುಮಕೂರಿನಲ್ಲಿ ಮೋದಿಯವರ ಅಲೆ ಪ್ರಭಾವವಾಗಿ ಬಸವರಾಜ್ ಅವರು ಗೆಲ್ತಾರೆ ಅಂತ ಅನ್ಸುತ್ತಾರೆ? ಇವರು ವಿರುದ್ಧವಾಗಿ ಮುದ್ದನ್ಮೇಗೌಡರು ಆಗಿರ್ಬೋದು ಅಥವಾ ದೇವೇಗೌಡರು ಆಗಿರ್ಬೋದು ಗೆಲ್ತಾರೆ ಅಂತ ನಿಮ್ಮನ್ಗೆ ಅನ್ಸುತ್ತಾ? ಮೇಡಮ್, ಇಲ್ಲಿ ಸಮ್ಮಿಶ್ರ ಸರ್ಕಾರ ಅಂದರೆ JDS ಮತ್ತು ಕಾಂಗ್ರೆಸ್ ಸೇರಿರೋ ಅಭ್ಯರ್ಥಿನೇ 100-100 ಗೆಲ್ಲುತ್ತೆ ಮೇಡಮ್. ಬನ್ನಿ ವೀಕ್ಷಕರೇ, ಇಲ್ಲಿ JDS ಪರವಾಗಿ ನಟರಾಜ ಸರ್ ಇದ್ದಾರೆ ನಮ್ಮ ಜೊತೆ, ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಲೋಕಸಭೆ ಚುನಾವಣೆ ಆರಂಭವಾಗಿದೆ, ಚುನಾವಣೆ ಬಿಸಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಇದಾಗಿದೆ ಮೇಡಮ್. ಸನ್ಮಾನ್ಯ ದೇವೇಗೌಡರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರದ ಪ್ರಧಾನಮಂತ್ರಿಗಳು,
ಅವ್ರ ತುಮಕೂರಿಗೆ ಬರ್ತಾ ಇರೋದು ನಮ್ಮ ಸೌಭಾಗ್ಯ. ಅವ್ರು ಬಂದಂಥ ಸನ್ನಿವೇಶದಲ್ಲಿ ನಾವೆಲ್ಲ ಅವ್ರಿಗೆ ಒಟ್ಟಾಗಿ ಅವ್ರಿಗೆ ದುಡಿಯೋಕ್ಕೆ ನಾವು ಬದ್ಧವಾಗಿರ್ತೀವಿ ಮೇಡಮ್. ದೇವೇಗೌಡರು ಅವರು ಅವ್ರ ಕುಟುಂಬದವ್ರನ್ನ ಎಲ್ಲ ಚುನಾವಣೆಯಲ್ಲಿ ತಗೊಂಬಂದು ಎಲ್ಲ ಕ್ಷೇತ್ರದಲ್ಲಿ ನಿಲ್ಲಿಸಿ ಅವರವ್ರನ್ನ ಗೆಲ್ಲಿಸ್ಕೊಂಡು ರೈತರಿಗೆ ಮಾತ್ರ ಅನುಕೂಲ ಆಗ್ತಿದೆ, ಯಾವುದೇ ದೇಶದ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಲ್ಲ, ರೈತರು ಉದ್ಧಾರ ಮಾತ್ರ ಸಾಕ, ಇನ್ನೇನು ಬೇಡವ, ದೇಶ ಅಭಿವೃದ್ಧಿ ಯಾವಾಗ ಆಗೋದು ಅಂತ ಕೆಲವರು ವಾದ ಇದೆ, ಏನು ಹೇಳ್ತೀರಿ? ಇಲ್ಲ ನೋಡಿ, ಎಲ್ಲ ಥರದ್ದು ರಾಷ್ಟ್ರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರಧಾನಮಂತ್ರಿ ಆದಂಥ ಇದರಲ್ಲಿ ಶಾಂತವಾಗಿತ್ತು ತುಂಬ. ಇದನ್ನು ನೀವು ನೋಡಿದರೆ ಮೊನ್ನೆ ಕೂಡ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡಿರು ಆ ದೊಡ್ಡ ಒಂದು ಇದನ್ನು ರಸ್ತೆನ ಅವ್ರ ಕಾಲದಲ್ಲಿ ಮಾಡಿದಂಥ ಉದ್ಘಾಟನೆ ಮಾಡಿದಂಥ ಮೊನ್ನೆ ಮಾಡಿರು. ಬರೀ ಅಭಿವೃದ್ಧಿ ಬಗ್ಗೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಮೇಡಮ್, ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ? ಹೌದು ಮೇಡಮ್. ಸರ್, ಜೆ ಡಿ ಎಸ್ ಅಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳಿದ್ರು, ಆದರೂ ಕೂಡ ಈ ವಯಸ್ಸಿನಲ್ಲಿ ಮಾರ್ಗದರ್ಶನ ನೀಡಿಕೊಂಡು ಬೇರೆ ಅಭ್ಯರ್ಥಿಗೆ ಅವಕಾಶ ನೀಡ್ಬೋದಿತ್ತು ತುಮಕೂರಲ್ಲಿ, ಅವ್ರು ಬರೋ ಅಂತ ಅವಶ್ಯಕತೆ ಏನಾದರೂ ಇತ್ತು? ಇಲ್ಲ ಮೇಡಮ್, ಅವ್ರಿಗೆ ಅವಶ್ಯಕತೆ ಇವತ್ತು ಪ್ರಧಾನಮಂತ್ರಿ ಊರನ್ನ ಮೋದಿಯನ್ನು ಎದುರಿಸೋ ಶಕ್ತಿ ಸನ್ಮಾನ ದೇವೇಗೌಡರಿಗಿದೆ, ಅದನ್ನು ತುಮಕೂರು ಜಿಲ್ಲೆಯಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಅವರ ಜೊತೆಯಲ್ಲಿ ಸುರೇಶ್ ಬಾಬು, ಎಂ ಟಿ ಕೃಷ್ಣಪ್ಪ, ಬೆಮ್ಮೆಲ್ ಕಾಂತರಾಜ್ ಎಲ್ಲ ಇದ್ದರೂ ಕೂಡ ಹೆಚ್ಚಿನದ ಒಲವು ದೇವೇಗೌಡರು ಕೊಟ್ಟಿದ್ದು, ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಿಮಗೆ ಮೋದಿಯವ್ರನ್ನ ಎದುರಿಸೋಂಥ ಶಕ್ತಿ ದೇವೇಗೌಡರಿಗೆ ಬಿಟ್ಟರೆ ಬೇರೆ ಬೇರೆ ಇನ್ಯಾರಲ್ಲೂ ಇಲ್ಲ ಜೆ ಡಿ ಎಸ್ ಅಲ್ಲಿ? ಏನದ? ಹೌದು ಮೇಡಮ್, ಹೌದು. ಜೆ ಡಿ ಎಸ್ ಒಂದು ಇದರಲ್ಲಿ ಅವರು ಅಧಿಕಾರ ಮಾಡಿದ್ರೆ ಬೇರೆ ಅಭ್ಯರ್ಥಿಗಳು ಇಲ್ವೇ ಇಲ್ವಾ ದೇವೇಗೌಡರು ಬಿಟ್ಟರೆ? ಇದಾರೆ ಮೇಡಮ್, ಅವರು ಅವಶ್ಯಕತೆ ಇತ್ತಿಲ್ಲ ಅದನ್ನು ಕಳಿಸ್ತಾ ಇದ್ದೀವಿ ಮೇಡಮ್. ಅವ್ರಿಗೆ ಅವಶ್ಯಕತೆ ಇಲ್ಲ, ದೇವೇಗೌಡರಿಗೆ ಅವಶ್ಯಕತೆ ಇದೆ. ಹಾಗಾಗಿ ನಿಮ್ಮ ಮತ ದೇವೇಗೌಡರಿಗೆ. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರು ಡಿ ಕೆ ರಾಮಣ್ಣ ಅಂತ. ರಾಮಣ್ಣ ಅವರೇ, ರಾಮಣ್ಣ ಅವರೇ, ಲೋಕಸಭೆ ಚುನಾವಣೆ ಆರಂಭವಾಗಿದೆ, ದೇವೇಗೌಡರು ಈಗ ತುಮಕೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾಯ್ತು, ನಿಂತಿದ್ದಾಯ್ತು, ಸೊ ಏನು ಹೇಳ್ತೀರಿ? ನಾವು ಮಾಜಿ ಪ್ರಧಾನಮಂತ್ರಿಗಳು, ಅವರಲ್ಲಿ ನಾವು ರೈತರ ಅಭಿಮಾನದಲ್ಲಿ ಇದ್ದಂಥ ವ್ಯಕ್ತಿಗಳು, ಅವರಿಗೆ ನಾವೆಲ್ಲ ರೈತರು, ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ, ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತೀವಿ, ಮತ್ತು ದೇವೇಗೌಡರಿಗೆ ಸಪೋರ್ಟ್ ಮಾಡ್ತೀವಿ. ದೇವೇಗೌಡರಿಗೆ. ಮೋದಿ ಒಂದು ಮೋದಿ ಸರ್ಕಾರ ಅಂತ ಹೇಳ್ತಿರೋವಂಥ ಜನ, ಇದರಿಂದ ಯಾವುದೇ ರೀತಿಯಾದಂಥ ಬೇರೆ ಬೇರೆ ಅಭಿಪ್ರಾಯಗಳು ಬರೋದಿಲ್ಲ, ಯಾವುದೇ ಪರಿಣಾಮ ಬೀರೋಲ್ಲ ದೇವೇಗೌಡರ ಮೇಲೆ ಅಂತ ಅನಿಸುತ್ತೆ? ಇಲ್ಲ ಮೇಡಮ್ ಅವರೇ, ಯಾರಿಗೂ ಬಿಡೋಲ್ಲ, ಮೋದಿಯಲ್ಲೇ ಇದೆ, ಇದ್ದರೆ ನಮಗೆ ರೈತರಿಗೆ ಯಾವುದು ಏನು ಸಿಕ್ಕಿಲ್ಲ, ರೈತರಿಗೆ ಮೋದಿಯಲ್ಲೇ ಇದ್ದರೂ ಇರ್ಬೋದು, ನಮಗೆ ಮಾತ್ರ ದೇವೇಗೌಡರ ಅವಶ್ಯಕತೆ ಇದೆ, ಸಿ ಎಂ ಕುಮಾರಸ್ವಾಮಿ ಅವಶ್ಯಕತೆ ಇದೆ. ಕುಮಾರಸ್ವಾಮಿ ಸಿ ಎಂ ಅವ್ರು ಆಗಬೇಕು ಅಂತ ಹೇಳ್ತೀರಿ, ಸಿ ಎಂ ಬಗ್ಗೆ ಮಾತಾಡೋಣ ಈಗ. ಒಬ್ಬರು ಸಿ ಎಂ ಆದವರು ಕೂಡ ಈಗ ಮಂಡ್ಯದ ಅಭ್ಯರ್ಥಿಯಾಗಿ ನೀವು ಸುಮಲತಾ ಅವರು, ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅವ್ರು ನಿಂತಿದ್ದೀರಾ, ಈಗ ಕೇಳ್ತಾ ಇರ್ಬೋದು ನೀವು, ಒಂದು ಹೆಣ್ಮಗಳ ಬಗ್ಗೆ ಅಥವಾ ಅವ್ರ ಜೊತೆ ಸಪೋರ್ಟ್ ಮಾಡ್ತಿರುವಂತಹ ಆ್ಯಕ್ಟರ್ಸ್ಗಳ ಬಗ್ಗೆ ಸಿ ಎಂ ಆಗಿ ಬಾಯಿಗೆ ಬಂದಾಗೆ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಮೇಡಮ್ ಅವರೇ, ಅವ್ರು ಏನು ಮಾತಾಡ್ತಿಲ್ಲ, ಇವರು ಫಸ್ಟ್ ಮಾತಾಡಿದ್ದಾರೆ, ಅದಕ್ಕೆ ಇವರು ಉತ್ತರ ಕೊಟ್ಟಿದ್ದಾರೆ. ಅವ್ರೇನು ಬೇಕು ಅಂತ ಮಾತಾಡಿಲ್ಲ, ಇವರು ಬೇಕು ಅಂತ ಮೊದಲೇ ಅವರಿಗೆ ರಿವರ್ಸ್ ಆಗಿ ಉತ್ತರ ಕೊಟ್ಟಿದ್ದಾರೆ, ಅವರು ಅದಕ್ಕೆ ತಕ್ಕನದ್ದು ಉತ್ತರ ಕೊಟ್ಟಿದ್ದಾರೆ. ಇವತ್ತು ಅವರು ಹೋಗಿ ಮಂಡ್ಯದಲ್ಲಿ ಅವತ್ತು ರೈತರಿಗೆ ಎಲ್ಲ ಸಾಲ ಮನ್ನಾ ಅಂತ 75 ಜನಗಳಿಗೆ ಅವತ್ತು ಸಾಲ ಮನ್ನಾ ರೈತರು ಸಾಯ್ತಿದ್ರಲ್ಲ, ಅವತ್ತೋಗಿ ಇವರು ಯಾಕೆ ಕಾರ್ಯಕರ್ತರಿಗೆ ಸಾಂತ್ವನ ಹೇಳಲಿಲ್ಲ? ಸುಮಲತಾ ಅವರು ಇವ್ರು ಹೇಳಿದ್ರಲ್ಲ, ಇವ್ರು 75,000 ರೂಪಾಯಿ ಚೆಕ್ಗಳೆಲ್ಲ ವಿತರಣೆ ಮಾಡಿದ್ರಲ್ಲ, ಇವರು ಕುಮಾರಸ್ವಾಮಿ ಅವರು ಅವಾಗೇನು ಮುಖ್ಯಮಂತ್ರಿ ಆಗಿರ್ಲಿಲ್ವಲ್ಲ. ರೈತರ ಅಭಿವೃದ್ಧಿ ಹೊರತುಪಡಿಸಿ ಇನ್ನೇನು ಜೆ ಡಿ ಎಸ್ ಅವ್ರ ಕಡೆಯಿಂದ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ, ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅಂತ ಹೇಳ್ತೀರಾ? ಮೇಡಮರೇ, ಇವತ್ತು ಸಿ ಎಂ ಕುಮಾರಸ್ವಾಮಿ ಅವರಾಗಿ 8 ತಿಂಗಳಾಗಿದೆ. 8 ತಿಂಗಳಲ್ಲಿ ಸಾಮಾನ್ಯವಾಗಿ ರೈತರು ಸಹ ಸಾಲ ಮನ್ನಾ ಕೆಲಗಡೆ ಬಂದಿದೆ, ರೈತರದ್ಗೆ ಬೆಳೆಗಳಿಗೆ ಪರಿಹಾರ ಹಾಕಿದ್ದಾರೆ. ರೈತರನ್ನ ಹೊರತುಪಡಿಸಿ ಬೇರೆ ಕ್ಷೇತ್ರಗಳನ್ನ, ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಜನಾಂಗದ ಸರ್ವೀಕರಣದ ಅಭಿವೃದ್ಧಿಗೆ ಅವರು ಒತ್ತು ಕೊಡ್ತಿದ್ದಾರೆ. ಹಾಗಾಗಿ ನಿಮ್ಮ ಮತ ಜೆ ಡಿ ಎಸ್ಗೆ. ಧನ್ಯವಾದಗಳು. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿಯತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ರೆ ದೇವೇಗೌಡರಿಗಿದೆ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು ಹೇಳು? ಬಿಜೆಪಿ ಪಕ್ಷ ಬೇಕು. ನನ್ಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿಯತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ರೆ ದೇವೇಗೌಡರಿಗಿದೆ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು ಹೇಳು? ಬಿಜೆಪಿ ಪಕ್ಷ ಬೇಕು. ನನ್ಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ಜಗದೀಶ್. ಜಗದೀಶ್ ಶೆಟ್ಟಿಗೆರೆ ಅವರ? ನೀವು? ನಾವು ಸಾಸ್ಲು ಅವರು, ಶೆಟ್ಟಿಗೆರೆ ಒಬ್ಳಿ ಸಾಸ್ಲು. ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅಭಿಪ್ರಾಯ ಅಂತಂದ್ರೆ, ಈಗ ಮೋದಿ ಅವರು ಬಹಳಷ್ಟು ನಮಗೆಲ್ಲ ಅನುಕೂಲ ಮಾಡಿದ್ದಾರೆ, ಜಿ ಎಸ್ ಬಸವರಾಜ್ ಅವರು ಸ್ಪರ್ಧಿಸಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ, ಅಂಥವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಮತ್ತು ಓಟ್ ಹಾಕಿ ಎಲ್ಲ ಜನಗಳೆಲ್ಲ ಸೇರಿ ಗೆಲ್ಲಿಸ್ಬೇಕು ಅವ್ರನ್ನ.
ಸರ್, ಇಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಘಟಾನುಘಟಿಗಳೇ ಬಸವರಾಜು ವಿರುದ್ಧ ನಿಂತಿದ್ದಾರೆ, ಹಾಗೆ ಸಮ್ಮಿಶ್ರ ಸರ್ಕಾರ ಕೂಡ ಇದೆ. ಈ ಒಂದು ಬಿಸಿನಲ್ಲಿ ಈ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮಧ್ಯೆ ಬಸವರಾಜು ಸರ್ ಗೆಲ್ತಾರೆ ಅಂತ ಅನ್ಸುತ್ತಾ? ಹೌದು, ಗೆಲ್ತಾರೆ. ಯಾಕೆಂದ್ರೆ ದೇವೇಗೌಡರು ನಮ್ಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ನಾಲೆ ಬಗ್ಗೆ. ಇನ್ನು ಏನ್ ತೊಂದರೆ ಕೊಟ್ಟಿದ್ದಾರೆ ಸರ್ ದೇವೇಗೌಡರು ನಿಮ್ಗೆ? ನಮ್ಮ ನಾಲೆಗಳಿಗೆ ಎಲ್ಲ ಮುಂಚೆ ನೀರು ಬಿಡ್ರಿ ಅಂತ ಅಂದಾಗೆಲ್ಲ ಅವರು ಏನೋ ಅವಾಗೆಲ್ಲ ನಾಲೆನೆಲ್ಲ ಹೊಡೆದಾಕಿ ಏನೋ ಇದು ಮಾಡಿ, ಹಂಗಾಗಿ ನಮಗೆ ಅವ್ರ ಕಡೆಯಿಂದ ಭಾಳಷ್ಟು ಅಸಮಾಧಾನ ಇದೆ. ನಮ್ಮ ತಾಲೂಕಲ್ಲಿ ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜಿ ಎಸ್ ಬಸವರಾಜ ಬರಬೇಕು ಅನ್ನೋದು ಎಲ್ಲರಿಗೂ ಆಸೆ. ಕೊನೆದಾಗಿ ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಜಿ ಎಸ್ ಬಸವರಾಜ. ಧನ್ಯವಾದಗಳು ಸರ್. ನಮಸ್ತೆ ಸರ್. ಹೇಳಿ ಮೇಡಮ್. ನಮ್ಮ ಹೆಸರು ಪ್ರವೀಣ್ ಅಂತ ಮೇಡಮ್. ಸರ್, ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಮತ ಯಾರಿಗೆ ಸರ್? ಬಿಜೆಪಿಗೆ ಮೇಡಮ್. ಯಾಕೆ ಸರ್ ಬಿಜೆಪಿಗೆ? ಯಾಕೆಂದ್ರೆ ಬಿಜೆಪಿ ಇಷ್ಟ, ಅದಕ್ಕೆ ಬಿಜೆಪಿ ಇಷ್ಟ ಅಂತ. ಮೋದಿಯವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಹಂಗಾಗಿ ಇಷ್ಟ. ಸೊ ಮೋದಿಯವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಅವರು ದೇಶದ ಬೇರೆ ಬೇರೆ ಅಭಿವೃದ್ಧಿ ಕಾರಣ ಆಗಿದ್ದಾರೆ. ಆ ಒಂದು ಬಿಸಿ ಬಸವರಾಜರ ಮೇಲೆ ಪರಿಣಾಮ ಬೀರುತ್ತಾ? ಆ ಒಂದು ಮೋದಿಯವರ ಹೆಸರಿನಲ್ಲಿ ಬಸವರಾಜವರು ಗೆಲ್ತಾರೆ ತುಮಕೂರು ಕ್ಷೇತ್ರದಲ್ಲಿ ಅಂತ ಅನ್ಸುತ್ತಾ? ಹೌದು ಮೇಡಮ್, ಗೆಲ್ತಾರೆ ಬಸವರಾಜವರು. ಅಂದ್ರೆ ಅವರು ಅಪ್ಪ ಮಕ್ಕಳು ಅವರೇ ಕೆಲಸ ಇದು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಎಲ್ಲ ಅವ್ರ ಫ್ಯಾಮಿಲಿ ಮಾತ್ರ ಅವರು ಇದು ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರೇನು ಗೆಲ್ಲಲ್ಲ ಅಂತ ನನ್ನ ಭರವಸೆ. ಅವರು ಕುಟುಂಬ ವರ್ಗದವ್ರನ್ನೇ ನಿಲ್ಸೋ ಕಾರಣದಿಂದಾಗಿ ಅವ್ರು ಗೆಲ್ಲಲ್ಲ ಅಂತ ನೀವು ಹೇಳ್ತೀರಾ? ಆಪ್ಷನ್ನೇ ಕೊಡ್ತಾ ಇಲ್ಲ, ಹಂಗಾಗಿ ಗೆಲ್ಲೋದು ಕಡಿಮೆ ಚಾನ್ಸು. ಕುಮಾರಸ್ವಾಮಿ ಅವರು ಅವ್ರ ಮಕ್ಕಳನ್ನ ತಗೊಂಬರ್ತಿದ್ರೆ, ಹಾಗಾದ್ರೆ ನಾವು ಕಳೆದ ನಾವು ವರ್ಷ ಚುನಾವಣೆಯಲ್ಲಿ ನೋಡಿರ್ಬೋದು ಕುಮಾರಸ್ವಾಮಿ ಅವ್ರನ್ನ ನಾವು ಸಿಎಂ ಆಗಿ ಕೂರಿಸಿದ್ವಿ. ಇದು ಅವ್ರ ಕುಟುಂಬದವ್ರನ್ನೇ ತರ್ತಿದ್ದಾರೆ ಗೌಡರು ಅಂತ ಹೇಳ್ತಾ ಇದ್ದಾರೆ. ಗೌಡರು ಸಹ ನಿಂತಿದ್ದಾರೆ. ಸೊ ತಪ್ಪೇನು ಸರ್, ಸಿಎಂ ಮಾಡಿದೀವಲ್ಲ? ಇಲ್ಲ ಮೇಡಮ್, ಪರವಾಗಿಲ್ಲ, ಒಳ್ಳೊಳ್ಳೆ ಕೆಲಸಗಳು ಅವರು ಮಾಡಿದಾರಲ್ಲ. ರೈತರಿಗಾಗಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಕಾರ್ಯಗಳು? ಏನು ಮಾಡಿಲ್ಲ ಮೇಡಮ್, ನಮಗೆ ನೀರು ತಂದಿಲ್ಲ ನಮ್ಮ ಶೆಟ್ಟಿಕೆರೆಗೆ. ರೋಡ ಎಲ್ಲ ಇವಾಗ ನಮ್ಮ ಮಾಧುಸ್ವಾಮಿ ಅವ್ರು ಬಂದು ಒಂದು ಸ್ವಲ್ಪ ಓಡಾಡಂಗೆಲ್ಲ ರೋಡ ಎಲ್ಲ ಅನುಕೂಲ ಮಾಡಿ ನೀರು ತರಂಗ ಎಲ್ಲ ಮಾಡ್ತಾ ಇದ್ದಾರೆ ಬಿಜೆಪಿ ಕಡೆಯಿಂದ. ಅವ್ರ ಸರ್ಕಾರ ನಮ್ಮ ಇದ್ರಲ್ಲಿ 10 ವರ್ಷದಿಂದ ಸರ್ಕಾರ ಇತ್ತು, ಏನು ಕೆಲಸ ಮಾಡಿಲ್ಲ. ಹಂಗಾಗಿ ಬಿಜೆಪಿನ ಹೆಸರು ಗೆಲ್ಲಲು ಬಿಜೆಪಿಗೆ ನಾವು ಓಟ್ ಹಾಕೋದು. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮ್ಮ ಹೆಸರು ವಾಸುದೇವ ಆಚಾರ್ ಶೆಟ್ಟಿಕೆರೆ. ಸರ್, ಲೋಕಸಭೆ ಚುನಾವಣೆ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಲೋಕಸಭೆ ಚುನಾವಣೆಯಲ್ಲಿ ಈ ಸರಿ ಮೋದಿಯವ್ರ ಟ್ರೆಂಡ್ ಚೆನ್ನಾಗಿದೆ, ಮೋದಿಯವರು ದೇಶದ ಇದಾಗಿ ಆಗೇ ಆಗ್ತಾರೆ ಅನ್ನೋ ನಮ್ಮಲ್ಲ ಭರವಸೆ ಇದೆ. ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲಿ ಏನು ವಿಚಿತ್ರ ಆಗುತ್ತೋ ಗೊತ್ತಿಲ್ಲ. ಯಾವಾಗಲೂ ಅಲ್ಲಿ ಸೆಂಟ್ರಲ್ಲಿ ಏನಿರುತ್ತೋ ಅದಕ್ಕೆ ಆಪೋಸಿಟ್ಟಾಗಿ ನಮ್ಮಲ್ಲಿ ತುಮಕೂರು ಡಿಸ್ಟಿಕ್ ಯಾವಾಗಲೂ ಇದಾಗ್ತಾ ಇರುತ್ತೆ. ಆದರೂ ನಮ್ಮಲ್ಲಿ ಈ ಸರಿ ಮತ್ತೆ ಮೋದಿಯವ್ರ ಪರವಾಗಿ ಮಾಡಬೇಕು ಅಂದ್ಕೊಂಡು ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಮೇಡಮ್. ಸರ್, ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ತುಮಕೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೋದಿಯವರ ಒಂದು ಚುನಾವಣೆ ಎದುರಿಸೋದಲ್ಲಿ ಸುಲಭ ಅಂತ ಅನ್ಸುತ್ತಾ ನಿಮಗೆ? ದೇಶದಾದ್ಯಂತ ಅಲೆ ಇದೆ ಮೇಡಮ್, ಬರೀ ನಮ್ಮ ತುಮಕೂರು ಇಷ್ಟಕ್ಕೂ ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅಲೆ ಅಂತ ಅಲ್ಲ, ಇಡೀ ದೇಶದಾದ್ಯಂತ ಅವರ ಅಲೆ ಚೆನ್ನಾಗಿದೆ ಮೇಡಮ್. ಕಳೆದ ಚುನಾವಣೆಯಲ್ಲಿ ನೋಡಿರ್ಬೋದು ಎಲ್ಲ ಕಡೆ ಬಿಜೆಪಿ ಬಂದರೂ ಕೂಡ ಪ್ರಧಾನಿ ಮೋದಿಯವರಿಗೆ ಸಹಕಾರ ಇದ್ರೂ ಕೂಡ ಕರ್ನಾಟಕದಲ್ಲಿ ಏರ್ಪೇರು ಆಯಿತು, ಎಲ್ಲ ಅವ್ರು ಅನ್ಕೊಂಡಿದ್ದಾಗಲಿಲ್ಲ, ಉಲ್ಟಾ ಪಲ್ಟಾ ಆಯಿತು. ನಮ್ಮ ಸಿ ಎಂ 3-7 ತಗೊಂಡವ್ರು ಪಾಸ್ ಆದ್ರೂ ನಂಗೆ ಆಯ್ತು ಮೇಡಮ್, ಇಬ್ಬರು ಸೇರ್ ಮಾಡೋದು ದೊಡ್ಡದಲ್ಲ, ಒಬ್ಬರಿಗೆ ಆದರೂ ಮೆಜಾರಿಟಿ ಕರ್ನಾಟಕದಲ್ಲಿ ನಾವೇ ಬಿಜೆಪಿಯವರು ಇದ್ದಾರೆ ಮೇಡಮ್. ಎಸ್, ಮೋದಿಯವ್ರ ಅಲೆ ಮೇಲೆ ಅಷ್ಟೊಂದು ಸೀಟ್ ಬರಕ್ಕೆ ಸಾಧ್ಯ ಆಯ್ತು. ನಿಮ್ಮ ಮತ ಕೊನೆದಾಗಿ? ನಾವು ಮೋದಿಯವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಮೇಡಮ್. ಧನ್ಯವಾದಗಳು. ಬನ್ನಿ ವೀಕ್ಷಕರೇ, ಇವತ್ತು ಸಾಸ್ಲೂರು ಗ್ರಾಮದಲ್ಲಿ ಸಿದ್ದಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಅವರು ಚುನಾವಣೆ ಬಗ್ಗೆ ಏನು ಮಾತಾಡ್ತಾರೆ ಅಂತ ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಅರೆ, ಲೋಕಸಭೆ ಚುನಾವಣೆ ಬಿಸಿ ಈಗ ಸಾಸ್ಲೂರು ಬಂದಿದೆ. ಹಾಂ, ಬಿಸಿ ಇದೆ, ಬಿಸಿ ಇದೆ. ಬಂದಾಯ್ತು. ಸರ್, ಏನಿಲ್ಲ, ಕೆಲಸ ಮಾಡೋಂಥವ್ರಿಗೆ ನಾವು ಓಟ್ ಕೊಡಬೇಕು. ನಮಗೆ ದೇವೇಗೌಡರು ಹೊಸಬ್ರು, ವಯಸ್ಸಾಗಿದೆ, ಅವ್ರಿಗೆ ಯಾಕೆ ಅಂತ ನಾವು ಕೇಳ್ತೀವಿ ಪಾಪ. ಯಾಕೆ ಎಲೆಕ್ಷನ್ ಬರ್ಬೇಕು? ಕೈ ನಡುಗುತ್ತೆ, ಕಾಲು ನಡುಗುತ್ತೆ, ಜನಸೇವೆ ಮಾಡೋಕ್ಕಾಗತ್ತಾ ಅವ್ರ ಕೈಲಿ? ಜನ ಹೇಳ್ತಾರೆ ದೇವೇಗೌಡರಿಗೆ ಒಂದು ಅನುಭವ ಚೆನ್ನಾಗಿದೆ, ಅವ್ರು ನಿಂತರೆ ಮೋದಿಯವರ ವಿರುದ್ಧವಾಗಿ ಪ್ರತಿ ಸ್ಪರ್ಧಿಯಾಗಿ ನಿಂತ್ಕೊಂಡಿದ್ದಕ್ಕೆ ದೇವೇಗೌಡರಿಗೆ ಮಾತ್ರ ಅರ್ಹತೆ ಇದೆ, ಅದಕ್ಕಾಗಿ ನಿಂತಿದ್ದಾರೆ, ನಾವು ನಿಲ್ಲಿಸ್ತೀವಿ, ಗೆಲ್ಲಿಸ್ತೀವಿ ಅಂತಾರಪ್ಪ. ಸರ್, ಹಂಗಾಗಲ್ಲ ಮೇಡಮ್ ಅರೆ, ಅವರು ಏನು ಸೊಪ್ಪಿನ ಸಾರು ಯಾಕಾಗಲ್ಲ, ಸೊಪ್ಪಿನ ಸಾರು ಮುದ್ದೆ ಕಂಡಿರೋರು ಮಂದವಾಗಿದ್ದಾರೆ, ಅವರು ಮಂದ ಇದ್ದಾರೆ, ಶರೀರ ವಯಸ್ಸಾಗಿದೆ, ತಿರುಗಾಡೋದೇ ಕಷ್ಟ, ಜನಸೇವೆ ಏನು ಮಾಡ್ತಾರೆ ಮೇಡಮ್ ಅರೆ ಅವರು? ನಮಗೆ ಬಸವರಾಜ್ ಇದ್ರು ಕೆಲಸ ಮಾಡೋಂಥ ವ್ಯಕ್ತಿ ಅಂತರ್ ಬರಲಿ ದೇಶಕ್ಕೆ. ಹುಡುಗರು ಮುದ್ದನೇಗೌಡರು ಕೂಡ ನಿಂತಿದ್ದಾರಪ್ಪ. ಮುದ್ದನೇಗೌಡರು ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ ನಾವು ಹೇಳ್ತಾ ಇದೀವಿ, ಅವನು ಒಳ್ಳೆ ಮನುಷ್ಯ, ಅವನು ಬರಲಿ. ಅವರು ಒಳ್ಳೆ ಮನುಷ್ಯ ಅಂತೀರಾ, ಬಸವರಾಜ್ ಅವರು ಒಳ್ಳೆ ಮನುಷ್ಯ ಅಂತೀರಾ, ಮತ್ತೆ ಯಾರು ಗೆಲ್ಬೇಕು? ಅವ್ರು 3 ಜನ ತ್ರಿಕೋನ ಸ್ಪರ್ಧೆ ಆಗಿದೆಯಲ್ಲ, ಅದರಿಂದ ನಮಗೆ ಪ್ರಾಬ್ಲಮ್ ಆಯ್ತು. ಯಾರು ಏನು ಅನ್ನೋದು ನಾಳೆ ಗೊತ್ತಾಗುತ್ತೆ, ಮುದ್ದನೇಗೌಡರು ಏನಾಗ್ತಾರೆ ನಾಳೆ ಗೊತ್ತಾಗುತ್ತೆ. ನಾಳೆಯಿಂದ ನಾವು ರೆಡಿ ಆಗ್ತೀವಿ ಎಲೆಕ್ಷನ್ಗೆ. ವೀಕ್ಷಕರೇ, ಇವತ್ತು ನಾವು ಚಿಕ್ಕನಾಯಕನಹಳ್ಳಿಯ ಶೆಟ್ಟಿಗೆರೆ ಹೋಬಳಿಯ ಸಾಸ್ಲು ಗ್ರಾಮದಲ್ಲಿದ್ದೀವಿ. ಗ್ರಾಮನ ಜನತೆ ಏನು ಹೇಳ್ತಾರೆ ಚುನಾವಣೆ ಬಗ್ಗೆ ಅಂತ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಮ್ಮ ಹೆಸರು ನಮಗೆ ನಮ್ಮ ಹೆಸರು ನಾಗರಾಜು ಅಂತ. ನಮಗೆ ಓಟ್ ಹಾಕೋದು ಮುಖ್ಯ ಅಲ್ಲ,
ನಮ್ಮ ಊರಿಗೆ ಅನುಕೂಲ ಮಾಡೋ ಅಂಥ ವ್ಯಕ್ತಿಗೆ ನಾವೇ ಆಯ್ಕೆ ಮಾಡಿಕೊಂಡು ನಾವು ಓಟ್ ಹಾಕ್ತೀವಿ. ಇದುವರೆಗೂ ನಿಮ್ಮ ಊರಿಗೆ ಯಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ಸುತ್ತೆ? ಯಾರು ಬಂದ್ರೂ ಅದೇ, ಯಾರು ಬಂದರೂ ಅದೇ, ಮುಂದೆ ಆಯ್ಕೆ ಮಾಡ್ಕೋಬೇಕು ನಾವು. ಇದುವರೆಗೂ ಬಂದಿರೋರು ಯಾರು ಅನುಕೂಲ ಮಾಡಿಕೊಟ್ಟಿಲ್ವ ನಿಮಗೆ? ಇಲ್ಲ, ಯಾವ ಥರದಲ್ಲ ಯಾವ ನಂಬಿಕೆ ಮೇಲೆ ನೆಕ್ಸ್ಟ್ ನೀವು ಆಗ್ತೀರಾ? ನಂಬಿಕೆ ಮೇಲೆ ಆಗ್ತೀವಿ, ನಂಬಿಕೆದವರು ದ್ರೋಹಗಳು ಆಗ್ತಾರಲ್ಲ ಅವರು. ಗ್ರಾಮದ ಜನತೆಗೆ ತಿಳುವಳಿಕೆ ಬರೋದು ಯಾವಾಗ? ಎಂಡಕ್ಕೆ ದುಡ್ಡಕ್ಕೆ ಆಸೆ ಪಟ್ಟರೆ, ಅದೇ ಅದಕ್ಕೆ ಆಸೆ ಪಟ್ಟೆ ಮತ್ತೆ ಹಾಳಾಗೋಗೋದು ಜನ. ಅದಕ್ಕೇನು ಮಾಡೋಕ್ಕಾಗ? ನಿಮ್ಮ ಪ್ರಕಾರ ಯಾರು ದೇಶದ ಪ್ರಧಾನಿ ಆದರೆ ಒಳ್ಳೇದು ಅಂತ ಅನ್ಸುತ್ತೆ? ಸದ್ಯದ ಮಟ್ಟದಲ್ಲಿ ಒಂದು ಸ್ವಲ್ಪ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ ನಮಗೆ? ಬಿಜೆಪಿನೇ ಇರಬೇಕು ಇರಬೇಕು ಅಂತ. ಮೋದಿಯವರೇ ಗೆಲ್ಬೇಕು? ಮೋದಿಯವರನ್ನೇ ಗೆಲ್ಲಬೇಕು. ಕರ್ನಾಟಕದಲ್ಲಿ ಈ ಸತಿ ತುಮಕೂರಲ್ಲಿ ದೇವೇಗೌಡರು ಚುನಾವಣೆ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ದೇಶ ಎಲ್ಲ ಅವ್ರ ಜೋಬಲ್ಲ ಇರಬೇಕು. ಅಂತನಿಗೆ ಯಾಕೆ ಎಲೆಕ್ಷನ್ನು? ಇನ್ನಿದ್ದರು ಯಾರು ಇಲ್ವೇನು? ನೀರೇ ಬಿಟ್ಟಲ್ಲ ಎಷ್ಟು ಅವ್ರ ಮನೆ ಮನೆ ಮಕ್ಕಳೆಲ್ಲ ಆದ್ರು ಮಿನಿಟ್ಗಳಾದ್ರೂ ಬಂದು ಕೈ ಮುಗಿದು ಕೇಳ್ಕೊತಾರೆ ನಾನು ತಪ್ಪಾಗೋಗ್ಬಿಟ್ಟಿದೆ, ಇನ್ನು ಮುಂದೆ ನಾನು ನಿಮ್ಮ ಸಹಾಯಕ್ಕೆ ಇರ್ತೀನಿ, ನಿಮ್ಮ ಕೊರತೆಗಳನ್ನ ನಾನು ನೀಗಿಸ್ತೀನಿ ಅಂತಾರಪ್ಪ, ಅವಾಗ ಏನು ಮಾಡ್ತೀರಾ? ಬಿಜೆಪಿನೇ ಬಿಜೆಪಿಗೆ ಧನ್ಯವಾದಗಳು ಸರ್. ಪ್ರಗತಿಗೆ ದೇಶವನ್ನು ಮುನ್ನಡೆಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗೋದಕ್ಕೆ ಏನು ಸಹಕಾರ ಬೇಕೋ ಅದನ್ನೆಲ್ಲ ಜನಗಳು ಮಾಡಬೇಕು, ನಾವು ಮಾಡ್ತೀವಿ ಅಷ್ಟೇ. ನಿಮ್ಮ ದೇಶದ ಪ್ರಧಾನಿ ಮೋದಿಯವರಾಗಬೇಕು? ಮೋದಿಯವರಾಗಬೇಕು. ಅದಕ್ಕೇನು ಅದೆಲ್ಲ ದೇವೇಗೌಡರು ಬೇಡ, ಯಾರು ಬೇಡ, ಸಾಕು ಅವ್ರಿಗೆ. ವಯಸ್ಸಾಗಿ ಸ್ಥಳೀಯವಾಗಿ ಬಸವರಾಜ ಸರ್, ಜಿ ಎಸ್ ಬಸವರಾಜ್ ಅವರು ಬಿಜೆಪಿ ಪರವಾಗಿ. ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು? ಬಿಜೆಪಿ ಬೇಕು. ಹೌದಾ? ಹೌದು. ಅದರಿಂದ ಅದಕ್ಕೆ ನಾವು ಹಿನ್ನೆಲೆ ಮಾಡೇ ಮಾಡಬೇಕು ಬಸವರಾಜ್ಗೆ. ಹೌದಾ? ಇನ್ನೊಬ್ಬರೇ ಬಿಜೆಪಿ ನಿಂತರು, ಅವು ಬಿಜೆಪಿ ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು ಹೇಳು? ಬಿಜೆಪಿ ಪಕ್ಷ ಬೇಕು. ಬಿಜೆಪಿ ಪಕ್ಷಕ್ಕೆ ಯಾರು ನಿಂತವ್ರೆ ಅವ್ರಿಗೆ ಸಹಕಾರ ಮಾಡಬೇಕು ಅಷ್ಟೇ. ದೇವೇಗೌಡರು ತುಮಕೂರು ಪಕ್ಷದಿಂದ ಈಗ ತುಮಕೂರು ಸ್ಪರ್ಧಿಯಾಗಿ ನಿಂತಿದ್ದಾರೆ, ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವು? ಸಾಕು ಅವ್ರಿಗೆ ಪಾಪ, ನಾ ಎಲ್ಲ ಪ್ರಧಾನಿ ಆಗೋ ತಕ್ಕದು ಆಗೈತೆ, ಎಲ್ಲ ಆಗೈತೆ, ಅವ್ರು ಸುಮ್ಮನಿದ್ರು ಆಗೋದು. ಅದೇನೋ ಸಾಯಂಕಾಲದಾಗ ಒಂದೊಂದು ಇಷ್ಟು ಅವಕಾಶ ಸಿಕ್ಕಬಹುದು ಅಂತ ಏನೋ ಪ್ರಯತ್ನ ಪಟ್ಟವ್ರಿ. ಬೇರೆ ಏನಾದರೂ ಆಲೋಚನೆಗಳು ಇರ್ಬೋದಾ ದೇವೇಗೌಡರಿಗೆ? ಅದೇನು ಅವ್ರನ್ನ ಕೇಳ್ಬೇಕಾದ, ನಮ್ಗೇಳವ್ರ ಅವ್ರೇನು ವಯಸ್ಸಾಗಿದೆ ಸುಮ್ಮನೆ ಕೂತಿದ್ರೆ ಆಗೋದು, ಆಶ್ವಾಸನೆಗಳನ್ನ ಕೊಟ್ಕೊಂಡು ಬೇರೆಯವ್ರನ್ನ ಬೇರೆ ಸ್ಪರ್ಧಿಗಳನ್ನ ನಿಲ್ಲಿಸ್ಬೋದು. ಇಷ್ಟಿನ ತಕ್ಕ ಎಷ್ಟು ಮಾಡ್ಯವ್ರ ಅಷ್ಟೇ ಮುಂದೆ ಮಾಡೋದ್ವಿ. ಮಾಡ್ಯವ್ರ ಈಗ ಮಾಡಿದ್ರೆ ಮಾಡ್ಯವ್ರೆ. ಸಮ್ಮಿಶ್ರ ಸರ್ಕಾರದ ವಿರುದ್ಧವಾಗಿ ಬಸವರಾಜು ಸರ್ ಗೆಲ್ತಾರೆ ಅಂತ ಅನ್ಸುತ್ತ? ಬಸವರಾಜು ಗೆಲ್ತಾರೆ, ಗೆಲ್ಲಿಸ್ಬೇಕು, ಜನ ಸಹಕಾರ ಮಾಡ್ತೀರಾ? ನೀವೆಲ್ಲ ಗೆಲ್ತೀವಿ. ಧನ್ಯವಾದಗಳು ತಾತ. ಕಷ್ಟಕ್ಕೆ ಸಿಕ್ಕಿ ತೊಂದರೆಗೆ ಈಡಾದಾಗ ಪರಮಾತ್ಮ ಅವತಾರ ಮಾಡ್ತಾನೆ. ಆ ಪರವಾಗಿ ನಮ್ಮ ಇವರು ಪ್ರಧಾನಿ ಮೋದಿಯವರು ಬಂದಿದ್ದಾರೆ. ಇವೆಲ್ಲ ಚಿಲ್ಲರೆ ಇವೆಲ್ಲ ಇವೇನು ಗಣನೆಗೆ ಬರೋದಿಲ್ಲ. ಆದ್ದರಿಂದ ಯಾವುದು ಇವತ್ತು ಪ್ರಗತಿ ಸಾಧಿಸ್ಬೇಕು ಅದೇ ಬರಬೇಕು. ಆದ್ದರಿಂದ ಇವತ್ತು ಇವರೆಲ್ಲ ಸ್ವಾರ್ಥಿಗಳು ಯಾತಕ್ಕೆ ಬೇಕೀಗ ನಮಗೆ ಓಟ್ ಹಾಕೋಕ್ಕೆ ಬರಲ್ವಾ? ನಮಗೆ ಫೈರಿಂಗ್ ಕಲಿಸ್ಲಿ, ಐ ಆಮ್ ಎ ಫ್ರೀಡಮ್ ಫೀಟರ್, ಗೊತ್ತಾ? ಅದು ಬಿಟ್ಟು ಈ ನನ್ನ ಮಕ್ಕಳಿಗೆ ಓಟೆ ಹಾಕ್ಲಿ ಅಲ್ಲಿ ಇದು ಮಾಡಿರೋ ಕದ್ರು ಅದಲ್ಲ ಹೊಡಿಬೇಕು. ಇವತ್ತು ದೇಶ ಏನಾಗಿದೆ ಕಾಶ್ಮೀರದಲ್ಲಿ ಆಗ್ಬೋದು ನೋಡ್ತಾ ಇದ್ದೀರಾ ಏನಾಗ್ತಾಯಿದೆ? ಒಂದಿಷ್ಟುದ್ದಾಗ ಚಾಕು ಹಿಡ್ಕೊಂಡ್ರೆ ನಮ್ಮ ತಗೊಂಡೋಗಿ ಪೊಲೀಸಿಗೆ ಕೊಡ್ತಾರೆ. ಇವತ್ತು ಯಾವ ವೆಪನ್ಸ್ ಇದೆ ನಮ್ಮ ಹತ್ರ? ಇವತ್ತು ದೇಶ ನಾವು ಕಾಪಾಡಬೇಕಾದ್ರೆ ನಮ್ಮಲ್ಲಿ ನಿಜವಾಗೂ ಒಂದು ಮಿಲಿಟ್ರಿ ಸಿಸ್ಟಮ್ ಬರಬೇಕು. ಇದೆಲ್ಲ ನಾ ಕಿತ್ತಾಡೋದು, ನನ್ನ ಮಗ, ನನ್ನ ಮೊಮ್ಮಗ, ನನ್ನಿದು, ನನ್ನ ವಂಶಕ್ಕೆ ಕರ್ನಾಟಕ, ಇದೆ ರಾಜಕೀಯ. ಇದು ಅದಕ್ಕೆ ಪ್ರೋತ್ಸಾಹ ಕೊಡೋರು ಅಂತಾರು ಅನ್ನೋದು ಇವತ್ತು. ಆದ್ದರಿಂದ ದೈವೇಚ್ಛೆ ಏನಿದೆಯೋ ಅದೇ ನಡೆಯೋದು. ಪರಮಾತ್ಮ ಏನು ಇದು ಮಾಡಿದ್ರೆ ಯದಾ ಧರ್ಮಸ್ಯ ಗ್ಲಾನಿರ್ಭವತೆ ಭಾರತ. ಆದ್ದರಿಂದ ಅವತಾರ ಏನು ಅದು ಆಗುತ್ತಾ ಕಲಿಯಿಂದ ಅವರಿಂದಲೇ ಆಗಬೇಕು. ಅದರಿಂದ ಪರಮಾತ್ಮನೇ ಮೋದಿಯವ್ರನ್ನ ಅವತಾರ ಪುರುಷನಾಗಿ ಕಲಿಸಿದ್ದಾನೆ ಅಂತ ಅನ್ಸುತ್ತಾ ನಿಮಗೆ? ಹೌದೌದು ಹೌದು. ಇವತ್ತು ಅವರಲ್ಲಿರ್ತಕ್ಕಂಥ ಒಂದು ಇದು ತ್ಯಾಗ ಮನೋಭಾವ ಯಾರಲ್ಲಿದೆ? ಎಲ್ಲ ಇಂಟರ್ನ್ಯಾಷನಲ್ ಫಿಗರ್ ಒಬ್ಬನೂ ಇಲ್ಲ, ಎಲ್ಲ ಲೂಟ್ ಮಾರ. ಆದ್ದರಿಂದ ಒಬ್ಬ ನಿಮಗೆ ಒಬ್ಬರೇ ಸಾಕು ಇದು ಮಾಡೋಕ್ಕೆ. ಒಬ್ಬನಲ್ಲದ ಜಗಕ್ಕೆ ಮಿಗಿಲ್ ಉಂಟೆ, ಜಗದಲ್ಲಿ ಒಬ್ಬನೇ ದೈವ ಅಂತ. ಮೇಕೆ ಎತ್ತು ಬಿಗಿಯಾಗಿದ್ದರೆ ಸಾವಿರಾರು ಕುದುರೆಗಳನ್ನ ಹಸುಗಳನ್ನ ಅಡ್ಮಿನಿಸ್ಟ್ರೇಷನ್ ಅವನೇ ಇದ್ದ ಎಡ್ಮ
ಹೆಡ್ ಮಾಸ್ಟರ್ ನಿಂತ್ಕೊಂಡು ಇದ್ರ ಉಡುಗೊರೆ ಮಾಡ್ತಾರೆ. ಆದ್ದರಿಂದ ಒಂದು ವ್ಯಕ್ತಿ ಹೊಗಡಿದಷ್ಟಾಗಿ ಒಬ್ಬ ಪರಮಾತ್ಮ ಹೆಂಗೆ ಒಬ್ಬನೇ, ಅದೇ ರೀತಿ ದೇವಿ ಇವತ್ತು ದೇವಿ ಮೋದಿಯವರು ಒಂದು ಇದ್ರ ಯುಗ ಪುರುಷರಾಗಿ ಹುಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾರೆ. ದೇವೇಗೌಡರು, ನಾನು ನನ್ನ ಕುಮಾರಸ್ವಾಮಿ ಅವರು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಹ ನಾವು ಕರ್ನಾಟಕ ರಾಜ್ಯಕ್ಕೋಸ್ಕರ ಮಣಿತೀವಿ, ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀವಿ, ನಾವು ಎಲ್ಲ ಅಭಿವೃದ್ಧಿ ಮಾಡಿಸ್ಕೊಡ್ತೀವಿ, ಕರ್ನಾಟಕ ನಮ್ಮದೇ ಅಂತಾರಪ್ಪ. ಕಳ್ಳರು ಅವ್ರಿಗೆ ಹೇಳೋರು, ಯಾ ಇವಾಗ ನನ್ನ ಬಂದು ನಿನ್ನ ಇದು ಮಾಡ್ತೀನಿ, ಬಟ್ಟೆ ನಿನ್ನ ತಲೆ ಒಯ್ತೀನಿ, ನಿನಗೆ ಇದು ಮಾಡ್ತೀನಿ, ಅವನಲ್ಲ ನೀವು ಬಂದರು ನನ್ನ ಬರ್ರಿ, ನೀವು ಯಜಮಾನರು ನಿಂತ್ಕೊಳ್ರಿ, ನೀವು ಆ ಥರ ಬರಬೇಕು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅದೆಲ್ಲ ಇರೋದು ನಮ್ಮ ಆತ್ಮದೇ. ಇವತ್ತು ನಮ್ಮನ್ನು ಬಂದು ಫೋರ್ಸ್ ಮಾಡಬೇಕು, ದಯವಿಟ್ಟು ಬನ್ನಿ ನೀವು ನಿಂತ್ಕೊಳ್ಳಿ, ನೀವು ಒಂದು ಇದು ಆವ ಆ ರೀತಿ ಬಂದು ಬಂದಾಗ ಅವರು ಅಂತಾರಾಷ್ಟ್ರೀಯ ವ್ಯಕ್ತಿ. ಇವರು ನಿಮ್ಮ ಮತ ಯಾರಿಗೆ ತಾತ? ನನ್ನ ಮತ ಇವತ್ತು ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾನೆ, ಇಂಟ್ರಿ ಅಂತಾರಾಷ್ಟ್ರೀಯ ವ್ಯಕ್ತಿ, ನಾವು ಅವರಿಗೆ ಮೋದಿಗೆ ಸಪೋರ್ಟ್ ಮಾಡ್ತೀವಿ. ಮೋದಿ ಗೆಲ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅದು ದೈವೇಚ್ಛೆ. ನಾನೇನು ಹೇಳಿದೆ, ಗ್ಲಾನಿರ್ ಭವತಿ ಭಾರತ ಇರಬಹುದು, ಇವೆಲ್ಲ ಎಲ್ಲಿ ಅಂತ್ಯಕ್ಕೆ ಇದಾಗಿದ್ದರೆ ಎಲ್ಲಿವರೆಗೂ ಸಾಧ್ಯ ಮಾಡ್ತಾರಲ್ಲ. ನಿಮ್ಮ ಹೆಸರೇನು? ಶಾರದಮ್ಮ. ಶಾರದಮ್ಮ ಅವರೇ, ಮನೆಯಲ್ಲಿ ಮನೇಲಿ ಇರ್ತೀರಾ? ಸೊ ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ಸೊ ಯಾರು ದೇಶದಲ್ಲಿ ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೋದಿನೇ ಆಗಬೇಕು. ವೀಕ್ಷಕರೇ, ಇಲ್ಲಿ 86ರ ಒಂದು ಅರಿಯದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ ಲೋಕಸಭೆ ಚುನಾವಣೆ ಬಗ್ಗೆ. ಯಾರು ದೇಶದ ಪ್ರಧಾನಿ ಆದರೆ ಅವ್ರಿಗೆ ಅನುಕೂಲ ಆಗುತ್ತೆ, ಅವ್ರ ಆಸೆ ಏನಿದೆ ನೋಡೋಣ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದವೀರಪ್ಪ ಅಂತ. ಎಸ್ ಎಂ ಸಿದ್ದವೀರಪ್ಪ. ಎಸ್ ಎಂ ಸಿದ್ದವೀರಪ್ಪ, 86 ವರ್ಷ ಅಂತ ನಿಮಗೆ? 81 ವರ್ಷ. ಸೊ ಮತ ಚಲಾಯಿಸ್ತೀರಾ ನೀವು? ಮತ ಮಾಡ್ತೀವಿ. ಏನು ಕೆಲಸ ಮಾಡ್ಕೊಂಡಿದ್ರಿ ಇದಕ್ಕೂ ಮುಂಚೆ? ನಾವು ಇಲ್ಲಿ ಮನೆ ಕಡೆಗೆ ಆರಂಭ. ಮನೆ ಕಡೆ ಆರಂಭ? ದೇಶದ ಪ್ರಧಾನಿ ಯಾರಾಗಬೇಕು ಸರ್? ನಮಗೆ ಮೋದಿ ಆಗಬೇಕು. ಮೋದಿ ಆಗಬೇಕು? ಮೋದಿಯಿಂದ ನಮಗೆ ಅನುಕೂಲ. ಏನು ಅನುಕೂಲ ಆಗುತ್ತೆ? ಅವ್ರು ಏನು ಮಾಡ್ತಾರೋ ಮಾಡ್ತಾರೆ ಅಂತ ನಮ್ಗೆ ಅನುಕೂಲ ಇದೈತೆ. ಇದುವರೆಗೂ ಏನೇನು ಅನುಕೂಲ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ರ? ಈಗ ಅವರು ಮುಂದೆ ಆಗಲೇಬೇಕು. ಅವರು ಮೋದಿಯವರೇ ಯಾಕೆ ಆಗ್ಬೇಕು? ಅವರು ಅವರು ಇದಕ್ಕೆ ಯಾರು ನಿಂತಿರ್ತಾರೋ ಅವ್ರಿಗೆ ನಾವು, ಅವ್ರ ಪರವಾಗಿ ಯಾರು ನಿಂತಿರ್ತಾರೋ ಸ್ಥಳೀಯ ಕ್ಷೇತ್ರದಲ್ಲಿ ಅವ್ರಿಗೆ ನೀವು ಮತ ಚಲಾಯಿಸ್ತೀರಿ ಅಂತ ಹೇಳ್ತೀರಾ? ಮೋದಿಯವರೇ ಆಗಿದ್ರೆ ನಿಮ್ಗೆ ಏನು ಬೇಡಿಕೆಗಳನ್ನ ಇಡಕ್ಕೆ ಇಷ್ಟಪಡ್ತೀರಿ? ಅವರು ಕೆಲವು ಉಪಕಾರಗಳು ಮಾಡ್ತಾ ಇದ್ದಾರೆ ದೇಶದಲ್ಲಿ, ಬೇಕಾದಂಗೆ ಈ ನಮ್ಮ ದೇಶದಲ್ಲಿ ಬಡವರೇ ಇಲ್ದಂಗೆ ಮಾಡ್ತಾರೆ. ಅವರು ನಮ್ಮ ದೇಶದಲ್ಲಿ ಬಡವರೇ ಇಲ್ದಂಗೆ ಮಾಡ್ತಾರೆ ಮಾಡ್ತಾರೆ. ಅವರು ರೈತರಿಗೇನು ಪರವಾಗಿ ಏನು ಅನುಕೂಲ ಮಾಡಿಲ್ಲ, ಬಡವ್ರಿಗೇನು ಪರವಾಗಿ ಮಾಡಿಲ್ಲ, ದುಡ್ಡೆಲ್ಲ ಒಂದೇ ಕಡೆ ಶೇಖರಣೆ ಹಂಗೆ ಮಾಡಿದ್ದಾರೆ, ನೋಟ್ ಬ್ಯಾನ್ ಮಾಡಿದ್ರು ಭಾಳ ಕಷ್ಟ ಅನುಭವಿಸಿದ್ವಿ ಅಂತ ಕೆಲವರು ವಾದ ಇದೆ. ಬಡವ್ರ ವಾದ ಮತ್ತು ರೈತರ ವಾದ ಮೆಜಾರಿಟಿ ವಾದ ಮಾಡ್ತಿರ್ತಾರೆ, ಅದೇ ಅದಕ್ಕೇನು ಮಾಡೋಕ್ಕಾಗಲ್ಲ. ವಾದ ವಿವಾದಗಳು ಈಗ ಆ ಕಡೆ ಪಟ್ಟರೆ ಇವ್ರು ಇದು ಮಾಡ್ತಾರೆ, ಇವ್ರು ಅವ್ರು ಮಾಡ್ತಿರ್ತಾರೆ. ಅದರಿಂದ ಮುಂದೆ ನಮ್ಮ ದೇಶ ಸಾಲದಾಗಿದ್ದ ದೇಶವನ್ನು ಅವರು ಸಾಲ ಒಂದು ಇದಾಗದಂಗೆ ಮಾಡಿದ್ದಾರೆ, ಬೇಕಾದಂಗೆ ಅನುಕೂಲ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಯಾರು ಇದು ಮಾಡೋಂಗಿಲ್ಲ ಬಿಡಿ. ಹ್ಞೂ, ಮೋದಿಯವರೇ ಗೆಲ್ತಾರೆ ಅಂತ ಹೇಳ್ತೀರಾ? ಹ್ಞೂ, ಮೋದಿನೇ ಗೆಲ್ಲಬೇಕು. ಗೆಲ್ಬೇಕು ಗೆಲ್ಬೇಕು ನಮಗೆ ಗೆಲ್ತಾರೆ ಅಂತ ಹೇಳಲ್ಲ, ಅವರೇ ಗೆಲ್ಬೇಕು ಅಂತ ಹೇಳ್ತೀರಿ? ಗೆಲ್ಬೇಕು. ಧನ್ಯವಾದಗಳು ಸರ್. ಹ್ಞೂ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಬೆಳಗಿಂದ ಸಂಜೆವರೆಗೂ ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ ನಮ್ಮ ಈ ಡಿಜಿಟಲ್ ವಾಹಿನಿಯ ತಂಡ ಲೋಕಸಭೆ ಚುನಾವಣೆ ಬಗ್ಗೆ ಅಭಿಪ್ರಾಯ ಸಮೀಕ್ಷೆಯನ್ನು ನಡೆಸ್ತು. ಇಲ್ಲಿ ನಾವು ಹೇಳ್ಬೋದು ಅಂತಂದ್ರೆ ಮಿಶ್ರ ಅಭಿಪ್ರಾಯ ಇದೆ ಅಂತಾನೆ ಹೇಳ್ಬೋದು. ಅರ್ಧ ಜನ JDS ಅಂತ ಹೇಳಿದ್ರೆ ಅರ್ಧ ಜನ BJP ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ BJP ಕಡೆ ಒಲವು ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇದರ ಒಟ್ಟಾರೆ ನಾವು ಫಲಿತಾಂಶನ ಚುನಾವಣೆಯ ನಂತರನೇ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಮತ್ತೊಂದು ಸ್ಥಳದಲ್ಲಿ ನಾವು ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಈ ಡಿಜಿಟಲ್. ಕ್ಯಾಮ್ರಾಮನ್ ರವಿಕಿರಣ್ ಜೊತೆ ಶ್ವೇತನ್ ರಾಜ್, ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಏನಾದ್ರು ಧ್ವನಿಯತ್ತ ಮಾತಾಡೋಂಥ ಶಕ್ತಿ ಏನಾದ್ರು ಇದ್ರೆ ದೇವೇಗೌಡರಿಗೆ ಇದೇನೋ ಒಂದು ಒಳ್ಳೆ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಆಗ್ಬೇಕಾದ್ರೆ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಯಾರು ಬೇಕು ಹೇಳು? BJP ಪಕ್ಷ ಬೇಕು. ನನ್ಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಎಲೆಕ್ಟ್ ಮಾಡ್ತೀನಿ ನಾನು.